ಶಾರ್ಟ್ ತೆಗಿತಾ ಇರ್ಬೇಕಾದ್ರೆ ಪಾನಿಪುರಿ ತಿನ್ನೋದಕ್ಕೆ ಅವರು ಆ ರಸ್ತೆ ದಾಟ್ಕೊಂಡು ಆ ಕಡೆ ಅಂಗಡಿಗೆ ಹೋಗ್ಬಿಟ್ಟಿದ್ದಾರೆ ವಿತ್ ಯೂನಿಫಾರ್ಮ್ ಎಲ್ಲ ಇಟ್ಕೊಂಡು ಹಿಂಗೆ ಬಂದ್ರಪ್ಪ ಬಂದರು ಅಲ್ಲಿಂದ ಮಿಲಿಟರಿ ಅವರು ಬಂದ ತಕ್ಷಣ ಎಲ್ಲ ಚಲಾ ಪಿಲಿಯಾಗಿ ಓಡ್ಬಿಟ್ರು. ಓಡಬಾರದು, ನಿಂತ್ಕೋಬೇಕು, ನಿಂತು ಕೈ ಎತ್ತಬೇಕು. ತಿಕ್ಕಾಪಾಲಾಗಿ ಅವ್ರು ಫೈರ್ ಮಾಡ್ತಿದ್ದಾರೆ. ಅವತ್ತು ನಡೆದ ಘಟನೆ ಎಷ್ಟು ಭಯಾನಕವಾಗಿತ್ತಂದ್ರೆ ನಮ್ಮ ಹುಚ್ಚಾಟದಿಂದ ಯಾರಾದರೂ ಒಬ್ಬ ಟ್ರಿಗರ್ನ ಒತ್ತಿದ್ರೆ ನಾನು ರಮೇಶ್ ಅವತ್ತಲ್ಲಿ ಬಲಿಯಾಗಬೇಕಾಗಿತ್ತು. ದಯಮಾಡಿ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಈ ಮಾಧ್ಯಮವನ್ನ ಬೆಂಬಲಿಸಿ ಪ್ರೋತ್ಸಾಹಿಸಿ. ಚಿತ್ರೀಕರಣಕ್ಕೆ ಇಲ್ಲಿಂದ ಅಲ್ಲಿಗೆ ಹೋಗಿದ್ದ ಕಲಾವಿದರು ಅಂದ್ರೆ ನಾನು, ರಮೇಶ್ ಮತ್ತೆ ಸುಮನ್ ಅಷ್ಟೇ. ಬಹುತೇಕ ನನ್ನ ಟೀಮ್ನ ನನ್ನ ಸಹಾಯಕ ಮತ್ತು ಸಹ ನಿರ್ದೇಶಕರು, ಮಿಕ್ಕೆಲ್ಲ ಕಲಾವಿದರು ಗೌಹಾತಿಗೆ ಇನ್ಯಾರಿಲ್ಲ. ಜೊತೆಗೆ ನಮ್ಮ ಗಾಂಧಿ ಬಜಾರಿನ ರಸಋಷಿ ಜಿ ಎಸ್ ಭಾಸ್ಕರ್ ಕ್ಯಾಮ್ರಾ, ಆ ಭಾಸ್ಕರು ಅದು ಎಷ್ಟು ವಿನಯದ ಸಾಕಾರ ಮೂರ್ತಿ ಅಂದರೆ ಅಯ್ಯೋ, ಭಾಳ ಭಾಳ ಸುಕೋಮಲ ಮನಸ್ಸಿನ ಮನುಷ್ಯ ಅವರು. ಅವರು ಯಾಕೆ ಕ್ಯಾಮ್ರಾಮನ್ ಆದರೂ ಗೊತ್ತಿಲ್ಲ. ಕ್ಯಾಮ್ರಾಮನ್ಗಳು ಅಂದರೆ ದೈತ್ಯವಾಗಿ ಎತ್ತಿಗಳು, ಕೂಗಾಡು, ಅರಿಚು, ಅದೊಂದು ಒಂದು ದೊಡ್ಡ ಒಂದು 100 ಜನ ಜೊತೆ ಹ್ಯಾಂಡಲ್ ಮಾಡಬೇಕು ಅವ್ರನ್ನ, ದೀಪಧಾರಿಗಳನ್ನು. ಈ ಮನುಷ್ಯ ತುಂಬ ಸಾಫ್ಟ್ ಗೈ. ಸೊ ನಾನು ರಮೇಶ್ ಭಾಸ್ಕರ್ ಬೇಸಿಕಲಿ ನನ್ನ ವೈಫ್ ಇದ್ದರು. ಇನ್ನು ಈ ಅವಿವಾಹಿತರು, ಬ್ರಹ್ಮಚಾರಿಗಳು ಇತ್ಯಾದಿಗಳೆಲ್ಲ ಬಿಟ್ಟಾಕಿದ್ವಿ, ದತ್ತಣ್ಣ ಎಲ್ಲರೂ ಹೋಗಿದ್ವಿ. ಅಲ್ಲಿ ಚಿತ್ರೀಕರಣದಲ್ಲಿ ಎರಡು ಘಟನೆಗಳು ಬಹಳ ನಮ್ಮನ್ನು ಬೆಚ್ಚಿಬೀಳಿಸಿದಂಥ ಘಟನೆ. ನಾವು ಹೋದಾಗ ಉಲ್ಫಾ ತಾರಕಕ್ಕೆ ಹೋಗಿತ್ತು. ಉಲ್ಫಾ ಅನ್ನುವುದು ಈಗ ಹೇಗೆ ಜೆ ಕೆ ಎಲ್ ಎಫ್ನಲ್ಲಿ ಇಲ್ಲಿ ಲಿಬರೇಷನ್ ಫ್ರಂಟ್ ಇದೆ, ಅಷ್ಟೇ ತೀವ್ರಗಾಮಿ ಇರೋಂಥ ಒಂದು ಚಟುವಟಿಕೆ ಇತ್ತಲ್ಲಿ. ಈಗ ಕಡಿಮೆ ಆಗಿದೆ. ಬಹಳ ಅದು ತನ್ನ ಉತ್ಕಟ ಸ್ಥಿತಿಯಲ್ಲಿತ್ತು ಉಗ್ರಗಾಮಿ ಚಟುವಟಿಕೆ. ಅದರಲ್ಲಿ ವಿಶೇಷವಾಗಿ ನಮಗೆ ಕಹಿ ಮತ್ತು ಸಿಹಿ ನೆನಪು ಆಗಿದ್ದು ಅಸ್ಸಾಂನಲ್ಲಿ. ಪ್ರತಿ ಸಿನಿಮಾದಲ್ಲೂ ಆಗುತ್ತೆ. ಅಮೆರಿಕಲ್ಲಿ ನಿಮಗೆ ಹೇಳಿದ್ದೆ ಅಪಘಾತ ಇತ್ಯಾದಿಗಳು. ಸಾಮಾನ್ಯ ಪ್ರೇಕ್ಷಕನಿಗೆ ಅದು ಕಾಣಿಸೋದಿಲ್ಲ, ಅವ್ರಿಗೆ ಬೇಕಾಗೂ ಇಲ್ಲ, ಅವ್ರು ಬರೋದು ಸಿನಿಮಾ ನೋಡೋದಕ್ಕೆ. ನಿಮ್ಮಂಥವ್ರು ಕೇಳಿದಾಗ ಈ ತೆರೆ ಹಿಂದಿನ ಕಷ್ಟಗಳನ್ನು ಸುಖಗಳನ್ನು ಬಿಚ್ಚಿಡಬೇಕು ಅಷ್ಟೇ. ಸಹಾಯಕರು ಒಬ್ಬ ಗೋಪಿ ಪೀಣ್ಯ, ಅವನಂತೂ ನನ್ನ ಎಲ್ಲ ಬಹುತೇಕ ನನ್ನ ಆರಂಭದ ಚಿತ್ರಗಳಲ್ಲಿ ನನ್ನ ಜೊತೆಗೆ ಸಹ ನಿರ್ದೇಶಕನಾಗಿ ಕೆಲಸ ಮಾಡಿದಂಥ ಗೆಳೆಯ. ಈಗ ಅವರು ಇಂಡಿಪೆಂಡೆಂಟಾಗಿ ಫಿಲ್ಮ್ಸ್ ಮಾಡ್ತಾ ಇದ್ದಾರೆ. ಮದನ್ ಹರಿಣಿ ಡಾನ್ಸ್ ಮಾಸ್ಟ್ರು. ಇಷ್ಟು ಜನ ನಾನು ಹೋಗಿದ್ದೆ. ಕಹಿ ಘಟನೆಗಳನ್ನು ಮೊದಲು ಹೇಳಿಬಿಡ್ತೀನಿ, ಮೊದಲು ದುಃಖ ಪಟ್ಬಿಡೋಣ. ಅಲ್ಲಿ ಎಲ್ಲ ಬೀದಿಗಳಲ್ಲಿ ರಸ್ತೆಗಳಲ್ಲಿ ಮೆಷಿನ್ ಗನ್ ಹಿಡಿದು ನಿಂತ ಮಿಲಿಟರಿ, ಇಂಡಿಯನ್ ಆರ್ಮಿ ಎಲ್ಲ ಕಡೆ, ಭಾಳ ಅವ್ರದ್ದೇ ರಾಜ್ಯಭಾರ. ನಾವು ನಮ್ಮ ಶ್ರೀಪಾದರಾವ್ ಅವರು, ಅವರು ನಮ್ಮ ಭಾಗೀರಥಿ ಬಹರುಲ್ ಇಬ್ಬರು ಎಲ್ಲ ಸೇರಿ ತಹಶೀಲ್ದಾರರು ಅಥವಾ ಡಿ ಸಿಯಿಂದ ಪರ್ಮಿಷನ್ಸ್ ಎಲ್ಲ ತೊಗೊಂಡಿರ್ತಿದ್ರು. ಆದರೆ ಅಲ್ಲಿ ಆ ಥರದ ಪರ್ಮಿಷನಿಗೆ ಬೆಲೆ ಇಲ್ಲ. ಮಿಲಿಟ್ರಿ ಕೈಗೆ ರಾಜ್ಯ ಕೊಟ್ಬಿಟ್ಟಿದ್ರು. ಆಗ ಮಿಲಿಟ್ರಿಯ ಕಮ್ಯಾಂಡೋಸ್ ಏನು ಹೇಳ್ತಾರೆ ಅದನ್ನ ಫಾಲೋ ಮಾಡಿ, ಯಾಕಂದರೆ ಯಾವುದೇ ಕ್ಷಣ ಎಲ್ಲಿ ಏನು ಬೇಕಾದರೂ ಆಗಬಹುದು ಸ್ಥಿತಿ ಇದ್ದಂಥ ಅಸ್ಸಾಂ ಹತ್ತಿ ಉರಿತಾ ಇತ್ತಾಗ. ಅಸ್ಸಾಂನ ವಿದ್ಯಾರ್ಥಿ ಸಮುದಾಯ, ತರುಣ ಸಮುದಾಯ ಸಂಪೂರ್ಣವಾಗಿ ಚಳುವಳಿಗೆ ಧುಮುಕಿದಂಥ ಕಾಲ ಅದು. ಇಮ್ಯಾಜಿನ್ ಮಾಡ್ಕೊಳ್ಳಿ, 1998 ಆ ಸಮಯದಲ್ಲಿ ಒಂದು ಕಡೆ ಶೂಟ್ ಮಾಡ್ತಾ ಇದ್ದೀವಿ. ಆ ಶೂಟ್ ಮಾಡಬೇಕಾದ್ರೆ ನಮ್ಮ ಚಿತ್ರದ ದೃಶ್ಯ ಕೂಡ ಭಯೋತ್ಪಾದನೆ ಇದ್ದದ್ದಾದ್ದರಿಂದ ನಮ್ಮ ಜೂನಿಯರ್ ಆರ್ಟಿಸ್ಟ್ಗಳಿಗೆ, ಎಕ್ಸ್ಟ್ರಾಸ್ಗಳಿಗೆ, ಅಂದರೆ ನಮ್ಮ ಬಹುರಲ್ಲಿ ಸುಮಾರು ಲೋಕಲ್ ಕಲಾವಿದರನ್ನು ಕೊಟ್ಟಿದ್ದ, ಅವ್ರಿಗೆಲ್ಲ ನಾವು ಒಂದೊಂದು ಟಾಯ್ ಗನ್ ಕೊಟ್ಬಿಟ್ಟು, ಮೆಷಿನ್ ಗನ್ಗಳನ್ನು, ಯೂನಿಫಾರ್ಮ್ ಹಾಕಿ ಒಂದು ಪಾರ್ಕಲ್ ಶೂಟ್ ಮಾಡ್ತಾಯಿದ್ವಿ. ಪಾರ್ಕಲ್ ಶೂಟ್ ಮಾಡಬೇಕಾದ್ರೆ ನಮ್ಗೆ ಅದಕ್ಕೆ ಡಿ ಸಿ ಪರ್ಮಿಷನ್ ಇತ್ತು. ಡಿ ಸಿ ಅವ್ರ ಮನೆಗೂ ನಮ್ಗೆ ಕರೆದಿದ್ರು, ಊಟ ಹಾಕಿದ್ರು, ಎಲ್ಲ ಪರ್ಮಿಷನ್ ಕೊಟ್ಟು ಹೋಗಿ ಮಾಡ್ಕೊಳ್ಳಿ ಅಂತ ಕೊಟ್ಟಿದ್ರು. ಅಲ್ಲಿಗೆ ಮಾಡಬೇಕಾದ್ರೆ ಮಿಲಿಟ್ರಿ ಬ್ಲ್ಯಾಕ್ ಕ್ಯಾಟ್ ಬಂದರು, ಮಾಡಿಕೊಡ್ದು ನೀವು ಇಲ್ಲಿ, ಯಾಕೆಂದರೆ ನಾವು ಪರ್ಮಿಷನ್ ಕೊಡೋದು ಅವರಲ್ಲ. ರೆವಿನ್ಯೂ ಅಥಾರಿಟೀಸ್ ನಾಟ್ ಆಥರೈಸ್ಡ್ ಟು ಗಿವ್ ಪರ್ಮಿಷನ್, ವಿ ಆರ್ ಕಂಟ್ರೋಲಿಂಗ್ ದ ಸಿಚುಯೇಷನ್, ಅವರು ಬರೋದಿಲ್ಲ ಇಲ್ಲೇನಾದರೂ ಆದರೆ, ಅದರಿಂದ ನಮ್ಮ ಕೈಲಿದೆ ರಾಜ್ಯ ಅಂತ ಅವರು. ಅಫ್ಕೋರ್ಸ್ ಸಿಚುಯೇಷನ್ ಹಂಗಿತ್ತು, ಯಾರು ಇವರೆಲ್ಲ ಯಾಕೆ ಹಿಂಗೆ ಇಟ್ಕೊಂಡಿದ್ದಾರೆ, ಇದೆಲ್ಲ ಟಾಯ್ ಸರ್ ಇಟ್ಕೊಂಡಿದ್ದಾರೆ ಈ ಥರ. ಆಯಿತು, ಪ್ಯಾಕಪ್ ಆ್ಯಂಡ್ ಗೋ ಹೇಳಿದ್ದೀನಿ, ವಾರ್ನ್ ಮಾಡಿದ್ದೀವಿ, ಹೆಚ್ಚು ಕಡಿಮೆ ಆದರೆ ನೀವು ಜವಾಬ್ದಾರ. ಯಾಕಂದರೆ ಅವ್ರು ಬಂದ ಕೂಡಲೇ ಎಲ್ಲರೂ ಹಿಂಗೆ ಕೈ ಎತ್ತಿ ನಿಲ್ಲಬೇಕು. ಕೈ ಎತ್ತಿ ನಿಲ್ಲುವುದು ನೀವು ಒಂದು ಕ್ಷಣ ಲೇಟ್ ಆದರೆ ನಿಮ್ಮನ್ನು ಅವರು ಡಮ 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 ಹೊಡೆದು ಸಾಯಿಸೋ ಹಕ್ಕಿರುತ್ತೆ. ಆ ಸ್ಥಿತಿ ಎಲ್ಲೆಲ್ಲಿ ಮಿಲಿಟೆನ್ಸಿ ಸಂಘರ್ಷ ಇರುತ್ತೆ ಅಲ್ಲೆಲ್ಲ ಹಾಗೆ ಇರುತ್ತೆ. ಯು ಹ್ಯಾವ್ ಟು ಸರೆಂಡರ್ ಇಮಿಡಿಯೇಟ್ಲಿ. ಅದೆಲ್ಲ ನಮಗೆಲ್ಲ ಏನು ಗೊತ್ತಿರುತ್ತೆ ಇಲ್ಲಿಂದ ಹೋದವ್ರಿಗೆ. ಸರಿ, ಅವನು ಬಂದು ಹೆದರಿಸ್ದ,
ಆಮೇಲೆ ನಮ್ಮದು ಈ ಸಿನಿಮಾ ಮಾಡೋರ್ಗೊಂದು ಖಾಯಿಲೆ ಇರುತ್ತೆ, ಹಿಂಗಾದ್ರೂ ಬಿಡೋಣ, ಶಾರ್ಟ್ ತೆಗೆದುಬಿಡೋಣ, ಹಿಂಗಾರು ಅವ್ರಿಗೆ ಸೀನ್ ಮುಗಿಸ್ಬಿಡೋಣ, ಇದು ಖಾಯಿಲೆ ಅದು. ಇಲ್ಲಿ ಬೆಂಗಳೂರಿಗೆ ಒಂದು ಹೆಂಗೆ ಕ್ರಿಯೇಟ್ ಮಾಡ್ತಿರೋದ ನೀವು ಅಂತ ಹೇಳಿ ಅಲ್ಲಿಂದ ಮೆಲ್ಲಗೆ ಜಾಗ ಖಾಲಿ ಮಾಡಿ ಆ ಕಡೆ ಇನ್ನೊಂದು ಪಾರ್ಕಿಗೆ ಹೋಗಿ ಎಲ್ರಿಗೂ ಹೇಳಿ, ನೋಡ್ರಪ್ಪ ಈ ಪಾರ್ಕ್ ಬಿಟ್ಟಲ್ಲಿ ಹೋಗಿಬಿಡಿ, ಇಲ್ಲಿ ಶೂಟ್ ಮಾಡಬೇಕು, ಕೇರ್ಫುಲ್ ಆಗಿರಿ ಅಂತ ಹೇಳಿ ಮಾಡ್ತಾಯಿದ್ವಿ. ಒಂದು 20-30 ಜನ ನಮ್ಮ ಜೂನಿಯರ್ ಆರ್ಟಿಸ್ಟ್ಗಳಿಗೆಲ್ಲ ಯೂನಿಫಾರ್ಮ್ ಕೊಟ್ಟು ಗನ್ ಕೊಟ್ಟಿದ್ವಿ, ಅವರು ನಮ್ಮ ಸುಪರ್ದಲ್ಲಿ ಇರಬೇಕು ಅವರು. ಆ ಪಾಪಿಗಳೇನು ಮಾಡಿದ್ದಾರೆ, ನಾನು ಏನು ರಮೇಶ್ ಯಾವುದೋ ಒಂದೇನೋ ಶಾರ್ಟ್ ತೆಗಿತಾ ಇರಬೇಕಾದ್ರೆ ಪಾನಿಪುರಿ ತಿನ್ನೋದಕ್ಕೆ ಅವರು ಆ ರಸ್ತೆ ದಾಟ್ಕೊಂಡು ಆ ಕಡೆ ಅಂಗಡಿಗೆ ಹೋಗ್ಬಿಟ್ಟಿದ್ದಾರೆ ವಿತ್ ಯೂನಿಫಾರ್ಮ್ ಎಲ್ಲ ಇಟ್ಕೊಂಡು. ಹಿಂಗೆ ಬಂದ್ರಪ್ಪ, ಬಂದರು ಅಲ್ಲಿಂದ ಮಿಲಿಟ್ರಿ ಅವರು, ಬಂದ ತಕ್ಷಣ ಎಲ್ಲ ಚಲಾಪಿಲಿಯಾಗಿ ಓಡಿಬಿಟ್ರು. ಓಡಬಾರ್ದು, ನಿಂತ್ಕೋಬೇಕು, ನಿಂತು ಕೈ ಎತ್ತಬೇಕು, ಆಮೇಲೆ ಏನೋ ಕ್ಷಮೆ ಕೇಳಬಹುದು. ತಿಕ್ಕಾಪಾಲಾಗಿ ಅವ್ರು ಫೈರ್ ಮಾಡ್ತಿದ್ದಾರೆ. ಯಾರೂ ನಮ್ಮ ಅದೃಷ್ಟಕ್ಕೆ ನಮ್ಮ ಚಿತ್ರದಲ್ಲಿರುವಂಥ ಕಲಾವಿದರು ಯಾರೂ ಏನೂ ಜೀವಕ್ಕೆ ಅಪಾಯ ಇಲ್ಲ. ಫೈನಲಿ ಆ ಬ್ಲ್ಯಾಕ್ ಕ್ಯಾಟು ನನಗೆ ಅಷ್ಟೇ ಸ್ವಲ್ಪ ಹೊತ್ತಿಂದೆ ವಾರ್ನ್ ಮಾಡಿದ್ದವನು, ಅವನು ಮತ್ತೆ ಬಂದ. ಆರ್ ಯು ಜೋಕಿಂಗ್ ಹಿಯರ್, ತಲೆ ಕೆಟ್ಟಿದೆಯಾ ನಿಮಗೆ? ಬಾಯಿಗೆ ಬಂದಾಗ ಹಿಂದಿನಲ್ಲಿ, ಅಸ್ಸಾಮಿನಲ್ಲಿ, ಇಂಗ್ಲೀಷಲ್ಲಿ ಬೈದ. ಎಲ್ಲರೂ ಕಾರ್ ಕೆಳಗೊಬ್ಬರು, ಸೀಟ್ ಒಳಗಡೆ ಒಬ್ಬರು ಬಚ್ಚಿಟ್ಕೊಂಡ್ಬಿಟ್ರು. ಏನಾಗುತ್ತೋ ಅದು, ಒಬ್ಬರೂ ಇಲ್ಲ, ಪತ್ತೆ ಇಲ್ಲ, ನಾನು ಒಬ್ಬರೇ ಏಕಾಂಗಿಯಾಗಿ ಹೋಗ್ಬಿಟ್ಟಿದ್ದೀನಿ. ಸರ್ ಐ ಆಮ್ ಫ್ರಮ್ ಸೌತ್ ಇಂಡಿಯಾ, ಸೊ ಐ ಹ್ಯಾವ್ ಡನ್ ದಿಸ್ ಅಂತ ನನ್ನ ಪ್ರೊಫೈಲು ಪ್ರವರ್ಗಳು ಎಲ್ಲ ಹೇಳಿಕೊಂಡು, ನಾನು ಒಬ್ಬ ಕಲ್ಚರಲ್ ಮ್ಯಾನ್ ಸರ್, ಐ ಆಮ್ ಅನ್ ಆರ್ಟಿಸ್ಟ್, ಐ ಡೋಂಟ್ ನೋ ಆಲ್ ದಿಸ್ ಪ್ಲೇಸ್. ಐ ಆಲ್ರೆಡಿ ವಾರ್ನ್ ಯು ಟು ಗೆಟ್ ಔಟ್ ಆಫ್ ದ ಪ್ಲೇಸ್. ಇನ್ನೋ ಎಸ್ಟರ್ಡೇ 2 ಕಿಲೋಮೀಟರ್ಸಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದೆ, 20 ಮಕ್ಕಳು ಸತ್ತಿದ್ದಾರೆ ಶಾಲೆಯಲ್ಲಿ. ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್ ದಿ ಸಿಚುಯೇಷನ್? ಯು ಆರ್ ಮೇಕಿಂಗ್ ಫನ್ ಆಫ್ ಅಸ್. ಶೂಟಿಂಗ್ ಇಸ್ ಎ ಫನ್, ವಿ ಆರ್ ಫೈಟಿಂಗ್ ಫಾರ್ ಲೈಫ್ ಆ್ಯಂಡ್ ಡೆತ್ ಹಿಯರ್. ಭಾಗ ಕಳಾಟೆ ಮಾಡಿಬಿಟ್ಟ. ಈ ಕ್ಷಣ ನೀವು ಗಂಟು ಮುಟ್ಟೆ ಕಟ್ಕೊಂಡು ಹೋಗಬೇಕು ಇಲ್ಲಿ, ಅದು ಏನು ಮಾಡ್ಕೋತೀರೋ ಮಾಡ್ಕೊಳ್ಳಿ, ಆ ಕಡೆ ನಿಮ್ಮ ಸೌತ್ಗೆ ಹೋಗಿ ಮಾಡ್ಕೊಳ್ಳಿ, ಇಲ್ಲೆಲ್ಲ ಮಾಡಬಾರ್ದು. ನಾನು ಡಿ ಸಿ ಪರ್ಮಿಷನ್, ಇ ಜೆ ಬಿಂದ ಎ ಸಿ ಪರ್ಮಿಷನ್ ಕೊಟ್ಟರೆ ತಗದು ಅರ್ದು ಬಿಸಾಕಿದೆ. ಹೂ ಇಸ್ ದಟ್ ಡೆಪ್ಟಿ ಕಮಿಷನರ್? ಟೆಲ್ ಹಿಮ್ ಟು ಕಮ್ ಅಂಡ್ ಕಂಟ್ರೋಲ್ ದ ಗ್ರೌಂಡ್ ರಿಯಾಲಿಟೀಸ್ ಹಿಯರ್ ಅಂತ. ಅವು ಕೇರೇ ಮಾಡಲ್ಲ ಡಿ ಸಿ ಲೆಟರ್ಗಳಿಗೆ. ನನಗೆ ಎಷ್ಟು ಆತಂಕ ಆಗೋಯ್ತು ಅಂದರೆ, ಅವನು ಹೇಳ್ದ ಒಂದು ಮಾತು ಹೇಳ್ದ, ಸಮ್ಹೌ ಅವರ್ ಸೋಲ್ಜರ್ಸ್ ಕಂಟ್ರೋಲ್ ದೇರ್ ಗನ್. ವೆನ್ ಯುವರ್ ಬಾಯ್ಸ್ ಆರ್ ರನ್ನಿಂಗ್, ವಿ ಆರ್ ಯುನೋ ವಿ ಹ್ಯಾವ್ ಆಲ್ ದ ರೈಟ್ಸ್ ಟು ಕಿಲ್ ದೆಮ್, ಕೆನ್ ಶೂಟ್ ದೆಮ್. ಮೆಸಾಕರ್ ಆಗಿಬಿಡೋದು ಇವತ್ತು, ಇವರೆಲ್ಲ ಹೊರಟೋಗ್ಬಿಡೋರು ಎಷ್ಟು ಜನ. ಸಮ್ ಹೌ ಐ ಆರ್ಡರ್ಡ್ ಹ್ಯಾಂಡ್ಲ್ ಇಟ್ ಪೇಷಂಟ್ ಕೇರ್ಫುಲ್ ಇದ್ದಿದ್ದರಿಂದ ನೀವು ಉಳಿದಿದ್ದೀರಾ. ಹೌ ಡೇರ್ ಯು ಕೆನ್ ಶೂಟ್ ಆಫ್ಟರ್ ಮೈ ವಾರ್ನಿಂಗ್ ಅಂತ. ಅವನು ಸೀಸ್ ಎವರಿಬಿಡಿ, ಕಿತ್ ಕ್ಯಾಮ್ರಾ ಕಿತ್ಕೊಳ್ಳಿ, ಪುಟ್ ಎವರಿಥಿಂಗ್ ಲಗಾಗೋ ಅಂತ ಹೇಳಿ ಎಲ್ಲರೂ ಕ್ಯಾಮ್ರಾ ಎಲ್ಲ ಕಿತ್ತಿಟ್ಕೊಳ್ಳೋಗ್ರಿ ಅಂತ. ಎಲ್ಲಿ ನಾನು ನೋಡಿದ್ರೆ ರಮೇಶ್ ಪತ್ತೆ ಇಲ್ಲ, ಯಾರೂ ಪತ್ತೆ ಇಲ್ಲ. ಓ, ಆಮೇಲೆ ಅವನು ಹೋದ್ಮೇಲೆ ಒಬ್ಬೊಬ್ಬರಾಗಿ ಕಾರಿನ ಕೆಳಗೆ ಇಲಿ ಬಂದಂಗೆ ಒಬ್ಬರು ಬರ್ತಾಯಿದ್ದಾರೆ, ಹಿಂದಿನ ಸೀಟಿಂದ ಒಬ್ಬರು ಬರ್ತಾಯಿದ್ದಾರೆ. ಏನಾಯಿತು ಸರ್, ಏನಂದ್ರೆ ಸರ್ ಅಂತ. ಆಯಿತು ಕತೆ ನಮ್ಮದು, ತೀತಿ ಸಿನಿಮಾದ ಕತೆ ಮುಗೀತು ಇವತ್ತಿಗೆ. ಇವತ್ತು ನಮಗೆ ಖಂಡಿತವಾಗಿ 5-6 ಹೆಣಗಳು ಬಿಡಬೇಕಾಗಿತ್ತು, ತುಂಬ ಕೆಟ್ಟ ಹೆಸರು ತೊಗೊಂಡು ಹೋಗಬೇಕಾಗಿತ್ತು ಇಲ್ಲಿಂದ. ದಯವಿಟ್ಟು ಇದನ್ನೆಲ್ಲ ನಾವು ಇಲ್ಲಿ ಮಾಡೋದು ಬೇಡ. ಸರಿ ಸರ್, ಬೆಂಗಳೂರಿಗೆ ಹೋಗಿ ಏನೋ ಮಾಡ್ಕೊಳ್ಳೋಣ. ರೇ, ಬೆಂಗಳೂರೆಲ್ಲ ಮೇಘಾಲಯಕ್ಕೆ ಹೋಗೋಣ. ಮೇಘಾಲಯ ಅಂತ ಪಕ್ಕದಲ್ಲಿ ಒಂದು ಸ್ಟೇಟ್ ಇದೆ, ಅಲ್ಲೆಲ್ಲೋ ಮಾಡೋಣ ಸುಮ್ಮನಿರಿ. ದುಷ್ಟಬುದ್ಧಿ ಹೋಗಲ್ಲ ನಮ್ಮದು ಸಿನಿಮಾದವ್ರದ್ದು, ಅಲ್ಲೆಲ್ಲೇ ಮಗಚಾಕ್ಕೊಳ್ಳೋದೆ ಅಂತ ಹೋಗಿ ಎಲ್ಲೆಲ್ಲೋ ಹೋದ್ವಿ. ಆ ಬಾಂಗ್ಲಾ ಗಡಿಯಲ್ಲೆಲ್ಲ ಹೋಗಿ, ಬಾಂಗ್ಲಾ ಗಡಿ ಅಂದರೆ ಏನು ಅಂದರೆ, ಒಂದು ಸಣ್ಣದೊಂದು ತ್ರಿಕೋನಾಕಾರವಾದೊಂದು ಪಿರಮಿಡ್ ಥರದ ಒಂದು ಸಣ್ಣ ಕಲ್ಲು, ಈ ಕಡೆ ಬಾಂಗ್ಲಾ ಇಂಡಿಯಾ ಅಂತ ಬರೆದಿದ್ದಾರೆ. ನಮ್ಮ ಹುಡುಗ, ನಮ್ಮ ರವಿ, ಬೆಲ್ಲು ಇರೆಲ್ಲ ಟಣ್ ಅಂತ ಆ ಕಡೆ. ಯಾರಿ ಸರ್, ಇಂಟರ್ನ್ಯಾಷನಲ್ ಟ್ರಾವೆಲರ್ ಸರ್ ನಾನು. ನಾನೀಗ ಸರ್ ರಿಟರ್ನ್, ಬಾಂಗ್ಲಾ ರಿಟರ್ನ್ ಅಂತ ಅತ್ತೆಜ್ಜಿ ಆ ಕಡೆ ಕಡೆ ಓಡ್ಬಂದ್ಬಿಡೋದು. ಅಲ್ಲಿ ಒಬ್ಬ ಯಾರೋ ನಿಂತಿರ್ತಾನೆ ಗಾರ್ಡು. ಸೀದಾ ಅವರ್ ಇಂಡಿಯಾ ಆ್ಯಂಡ್ ಬಾಂಗ್ಲಾ ಬಾರ್ಡರ್ ಆ್ಯಂಡ್ ಸಮ್ ಆಫ್ ದ ಪೋರ್ಷನ್ ಇನ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್ ಆಲ್ಸೋ ವೆರಿ ಫ್ರೆಜೈಲ್, ತುಂಬ ತೆಳುವಾಗಿದೆ, ಸಾವಿರಾರು ಮೈಲಿ. ಅಲ್ಲಿ ಒಂದು ನದಿ, ಆ ಕಡೆ ನಿಮ್ಮದು, ಈ ಕಡೆ ನಮ್ಮದು ಅಷ್ಟೇ. ಎಲ್ಲೋ ಪಾಯಿಂಟಲ್ಲಿ ಬರ್ತಾರೆ, ಇನ್ನೋ ಕಡೆ ಕಾಯ್ತಾರೆ. ಆ ಥರ ಇದೆ, ಬೇಲಿ ಇಲ್ಲ, ಫೆನ್ಸಿಂಗ್ ಇಲ್ಲ. ಬಹುಶಃ ಈಗ ಹಾಕಿದ್ರೆ ನಂಗೆ ಗೊತ್ತಿಲ್ಲ, ಆಫ್ಟರ್ 20 ಇಯರ್ಸ್ ಐ ಡೋಂಟ್ ನೋ ದ ಬಾರ್ಡರ್ ಸಿಚುಯೇಷನ್. ಅಲ್ಲೆಲ್ಲ ಹೋಗಿ ಡಾಕಿ ಅಂತ ಯಾವುದೋ ಒಂದು ಬಾರ್ಡ್ರ್ ಅಲ್ಲಿ ಹೋಗಿ ಶೂಟ್ ಮಾಡಿಕೊಂಡು, ಮೇಘಾಲಯದಲ್ಲೇನೋ ಪಡಬಾರ್ದಕ್ಕೆ ಕಷ್ಟಗಳು ಪಟ್ಟುಕೊಂಡು, ಮತ್ತು ಎಲ್ಲ ಕಡೆ ನಮ್ಮ ಬ್ರೋಷರ್ ಅಂತೂ ಇದ್ದೇ ಇತ್ತು ತೋರಿಸೋದಕ್ಕೆ. ಅದು ಇಂಗ್ಲೀಷ್ ಬ್ರೋಷರ್ ಬೇರೆ ಇತ್ತು. ಅದು ಎಕ್ಸ್ಪ್ಲೈನ್ ಮಾಡಿದ ತಕ್ಷಣ ಅವರು ಅಸ್ಸಾಮೀಸು ಅರ್ಥ ಆಗದೆ ತಲೆ ಕೆಟ್ಟು ಹಾಳಾಗೋಗ್ಲಿ ಬಿಟ್ಬಿಡಿ ಇವರು ಅಂತ. ನಮ್ಮ ನಡರಹಳ್ಳಿ ಶ್ರೀಪಾದ್ರ ಅವರಿಗೆ ಒಂದು ಟ್ಯಾಕ್ಟಿಕ್ಸ್ ಇದೆ, ಒಂದು ಅತ್ಯಂತ ಕರುಣಾಜನಕವಾಗಿ ಅವರು ಒಂದು ಒಂದು ವಿಷಯವನ್ನು ಪ್ರೆಸೆಂಟ್ ಮಾಡ್ಬೋದು ಯಾರ ಮುಂದೆ ಬೇಕಾದ್ರು. ಅವರು ಮನಸ್ಸು ಕರಗಿ, ಹೃದಯ ಕರಗಿ, ಅವರು ನಮ್ಮ ಹತ್ರ ಕೇಳೋದಿರಲಿ,
ಅವ್ರ ಕೈಯಿಂದ ಒಂದು 100 ರೂಪಾಯಿ ಕೊಟ್ಟು ದಯವಿಟ್ಟು ಹೋಗ್ರಪ್ಪ ಪ್ಲೀಸ್ ಅಂತ ಹೇಳೋ ಹಾಗೆ ಮಾಡುವಂಥ ಒಂದು ಅಭಿನಯ ಚಾತುರ್ಯವನ್ನು ಭಗವಂತ ಅವ್ರಿಗೆ ಕೊಟ್ಟಿದ್ದ. ಹಾಗಾಗಿ ನಮ್ಮನ್ನೆಲ್ಲ ಟೋಲ್ ಗೇಟಲ್ಲಿ ಹೋಟ್ಲ್ಗಳಲ್ಲಿ ಎಲ್ಲ ಕಡೆ ಬ್ರೋಷರ್ ತೋರಿಸ್ಕೊಂಡು ಬಿಡಿಸ್ಕೊಂಡು 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 ಬಂದರು. ಬಂದು ಇನ್ನೊಂದು ರಾತ್ರಿ ಒಂದು ದೃಶ್ಯ ಮಾಡಬೇಕಾಗಿತ್ತು. ಈ ಅಲ್ಲಿ ಗುಡ್ಡದ ಮೇಲೆ ಮನೆ ಕಟ್ತಾರೆ, ಒಂದು ಅಸ್ಸಾಮೀಸ್ ಮನೆಗಳು ತುಂಬ ಚೆನ್ನಾಗಿರುತ್ತೆ. ಮೆಟ್ಲಿಂದ ಇಳಿದು ಬಂದರೆ ಇಲ್ಲಿಂದ ನೋಡಿರೋ ಮನೆ ಲೋ ಆ್ಯಂಗಲ್ ನೋಡಿರೋ ಮನೆ ಭಾಳ ಬ್ಯೂಟಿಫುಲ್ ಆಗಿ ಟಿಪಿಕಲ್ ಅಸ್ಸಾಮಿ ಹೌಸಸ್. ಹೇಯ್ ಮನೆ ಚೆನ್ನಾಗಿದೆ ಮಾಡೋಣ ಅಂತ ಒಂದು ಮನೇನ ತೊಗೊಂಡು ಅಲ್ಲಿ ಶೂಟ್ ಮಾಡ್ತಿದ್ವಿ. ಮನೆಯೊಳಗೆ ಶೂಟ್ ಮಾಡೋದಕ್ಕೆ ಮಿಲಿಟ್ರಿ ಅಬ್ಜೆಕ್ಷನ್ ಮಾಡಲ್ಲ. ಡೋಂಟ್ ಕಮ್ ಟು ದ ಸ್ಟ್ರೀಟ್ಸ್, ಅವ್ರದ್ದಷ್ಟೇ. ಪಬ್ಲಿಕ್ ಪ್ಲೇಸಿಗೆ ಬರಬೇಡಿ, ಯಾರು ಯಾರೋ ಫೈರ್ ಮಾಡ್ತೀವಿ, ಯಾರೋ ಓಡೋಗ್ತಾರೆ, ಬಾಂಬ್ ಬ್ಲಾಸ್ಟ್ ಮಾಡಿಬಿಡ್ತಾರೆ, ನೀವು ಯಾರೋ ಗೊತ್ತಿಲ್ಲ, ಅದೆಲ್ಲ ಆಗಲ್ಲ ಅಂತಷ್ಟೇ. ಆ ಮನೆಗೆ ಹೋಗಿದ್ವಿ. ಆಮೇಲೆ ಒಂದಷ್ಟು ಜನ ತರೊಂಡ್ರು, ಎಲ್ಲ ಒಳ್ಳೆ ವೆರಿ ಫ್ರೆಂಡ್ಲಿ ಯೂತ್ಸ್ ಮಾಡ್ಕೊಳ್ಳಿದ್ರು. ಮಾಡಿಕೊಂಡ್ವಿ ಒಂದು 5-6 ದೃಶ್ಯಗಳು. ನಮ್ಮ ಸಂಪನ್ನ ರಮೇಶ್ ಮತ್ತು ಸಂಪನ್ನೆ ಸುಮನ್ ಮಧ್ಯೆ ಆಯಿತು ಅದೆಲ್ಲ. ಅವಳು ಗಂಡನನ್ನು ಕಳ್ಕೊಂಡಿರೋದು, ಅವಳಿಗೊಂದು ಮಗು, ಆ ಹಿಮಾ ಅಂತ ಒಂದು ಬೇಬಿ ಹಿಮಾ ಅಂತ, ನಮ್ಮ ಮದನ್ ಹರಿಣಿ ಮಗಳು, ಈಗ ದೊಡ್ಡ ಹೀರೋಯಿನ್ ಆಗಿಬಿಟ್ಟಿದ್ದಾಳು ಅವಳು, ಇಷ್ಟೇ ಇಷ್ಟಿತ್ತದು. ಅದು ಬಂದಿತ್ತು. ಅದನ್ನು ಒಂದು ತೂಗಾಡಿಸೋದು, ಹಾಡಿನ ದೃಶ್ಯಗಳು, ಅಣ್ಣವರ ಹಾಡಿನ ಇದೆಲ್ಲ ನಾವು ಮಾಡಿ ಇದು ಒಂದು ಸೀನ್ ಉಳಿದು ಬಿಟ್ಟಿತ್ತು. ಇನ್ನು ನಮ್ಮನ್ನು ಮಿಲಿಟ್ರಿಯವರು ಹೊರಗೆ ಹಾಕಿದ್ದಾರೆ, ಅವ್ರು ಒಂದು ವಾರ್ನ್ ಮಾಡಿದರು, ಇನ್ನು 2 ದಿನ ಆದಮೇಲೆ ನೀವು ಅಸ್ಸಾಂ ಟೆರಿಟರಿಯಲ್ಲಿ ಕಾಣಿಸ್ಕೊಂಡ್ರೆ ನಿಮ್ಮನ್ನು ನಾವು ಜೈಲಿಗೆ ಹಾಕ್ತೀವಿ. ಕ್ಲೀನಾಗಿ ಹೇಳಿದ್ದ ಅವನು. ಇನ್ನು ಏನು 3ನೇ ದಿನ ಕಾಣಿಸ್ಕೊಂಡ್ರೆ ನೀವು ಸಿನಿಮಾ ಅಂತ ತೆಗೆದ್ರಿ, ನೀವು ಯಾರ ರೆಕಮೆಂಡೇಷನ್ ತಂದರೂ ನಾವು ನೀವನ್ನ ಹೊರಗೆ ಬಿಡಲ್ಲ ಅಂತ. ಎಷ್ಟು ದಿನ ಬಿಡಲ್ಲ ಅಂದರೆ ಎಲ್ಲಿ ಎಲ್ಲ ಶಾಂತಿ ನೆಲೆಸೋವರೆಗೂ ಬಿಡಲ್ಲ ಅಂತ ಶ್ರೀಪಾದ್ರ ಒಪ್ಕೊಂಬಿಟ್ರು ಒಪ್ಕೊಂಬಿಟ್ರು. ಯಾಕೆಂದ್ರೆ 34 ದಿನ ಇವ್ರಿಗೆ ಊಟ ಹಾಕೋ ತಪ್ಪದೆ ಅಂತ ನಮ್ಗೆ ಈ ಭಯ ಬೇರೆ. ಕೊನೆಗೆ ಲಾಸ್ಟ್ ಡೇ ಅವತ್ತು ರಾತ್ರಿ ನಾನು ರಮೇಶ್ ಹೋಗ್ತಿದ್ವಿ. ನಮ್ಮ ಎಲ್ಲ ಕಷ್ಟಗಳೆಲ್ಲ ನಮ್ಮನ್ನು ಕಾಪಾಡ್ತಿದ್ದು ನಮ್ಮ ಹಾಸ್ಯ ಪ್ರಜ್ಞೆ, ಮಹಾತುಂಟತನ. ರಮೇಶ್ಗೂ ಇತ್ತು, ಅದರ ದುಪ್ಪಟ್ಟು ನನಗಿತ್ತು, ನನಗಿದ್ದ ದುಪ್ಪಟ್ಟು ಅವ್ರಿಗಿತ್ತು. ಹಿಂಗಾಗಿ ಕಿಲಾಡಿಗಳು ಯಾವಾಗಲೂ ಒಬ್ಬರೊಬ್ಬರು ಕಾಲೆಳೆಯೋದು, ತಮಾಷೆ ಮಾಡೋದು, ಆಡ್ಕೊಳ್ಳೋದು, ಹೀರೋಯಿನ್ಗಳನ್ನು ರೇಗಿಸೋದು, ಹಿತವಾಗಿ ಗೋಳಿಕೊಳ್ಳೋದು, ಗೋಳಿಕೊಳ್ಳೋದು ಇತ್ತೀವಲ್ಲ, ಹಾಗೆ ಮಾಡಿಕೊಂಡು ಟೆನ್ಷನ್ ಫ್ರೀ ಮಾಡ್ಕೊಳ್ಳೋದು. ಇಲ್ಲದ್ರೆ ಟೆನ್ಷನ್ ನಮ್ಮ ದಾಟಕ್ಕೆ ಆಗ್ತಿರಲಿಲ್ಲ ಆ ಟೆನ್ಷನಲ್ಲಿ, ಆ ಪ್ರೆಷರ್ಗೆ. ಅವತ್ತು ರಾತ್ರಿ ಬಂದು ಸುಮಾರು ಒಂದು 6-6.5-7 ಗಂಟೆ ಟೈಮ್ ಕತ್ತಲಾಗ್ತಿದೆ. ಒಂದೇ ಒಂದು ಬಲ್ಪು ಉರಿತಿತ್ತು ಆ ಮನೆ ಮೇಲ್ಗಡೆ. ನಾವು ಮೊದಲೇ ಶೂಟ್ ಮಾಡಿದ್ವಲ್ಲ ಕಂಟಿನ್ಯೂಟಿ ಹೌಸ್ ಅದು, ಅವ್ರಿಗೆ ನಾವು ಅವತ್ತು ಬರ್ತೀವಿ ಅಂತ ಹೇಳಿಲ್ಲ. ಎಲ್ಲರಿಗೂ ಹೇಳಿಬಿಟ್ಟೆ, ಎಲ್ಲ ಇಲ್ಲೇ ಇರಿ, ನಾವು ಹೋಗಿ ನೋಡ್ಕೊಂಬರ್ತೀವಿ, ನಾನು ರಮೇಶ್ ಹೋಗಿಬಿಟ್ಟು ಇವತ್ತು ಒಪ್ಪಿಸ್ಬಿಡ್ತೀವಿ ಅವ್ರಿಗೆ, ಇವತ್ತು ನೈಟ್ ಶೂಟ್ ಮುಗಿಸ್ಬಿಡೋಣ. ಒಂದು ಸೀನ್ ಇತ್ತು ಬಿಟ್ವೀನ್ ರಮೇಶ್ ಆ್ಯಂಡ್ ಸುಮನ್ ಮಧ್ಯೆ, ಒಂದು ಸೀನ್ ಇತ್ತು. ಆ ಸೀನಲ್ಲಿ ಇವತ್ತು ರಾತ್ರಿ ಮುಗಿಸ್ಬಿಡೋಣ ಅಂತ ನಮ್ಮ ರಸಋಷಿಗಳು ಪರ್ಮಿಷನ್ ಕೊಟ್ಟರೋದಕ್ಕೆ, ಹೋಗಿ ಮಾಡ್ಕೊಂಬಿಡಿ, ಲೈಟ್ಸ್ ಇದೆ ಮಾಡಿಬಿಡೋಣ ಅಂತ. ಕಲ್ಕಟ್ಟಾದಿಂದ ಏನೋ ತರಿಸಿದ್ವಿ ಲೈಟ್ಸ್ ಎಲ್ಲ ಅಲ್ಲಿಗೆ, ಎಲ್ಲರನ್ನೂ ಅಲ್ಲಿ ಒಂದು ಕಡೆ ಬಿಟ್ಬಿಟ್ಟು ನಾವು ಇಬ್ಬರೇ ಮೆಟ್ಲು ಹತ್ಕೊಂಡು ಹೋಗಬೇಕು. ಹೋದ್ಮೇಲೆ ನಾವು ಕೋತಿ ಚೇಷ್ಟೆ ಮಾಡಬಾರ್ದಲ್ವಾ, ನಾನು ನಿರ್ದೇಶಕ. ಎಷ್ಟು ಗಂಭೀರವಾದ ಕನ್ನಡ ಮೇಷ್ಟ್ರು ಅವರು, ನಟ, ನಾಯಕ ನಟ, ಅದು ಹೆಸರು ಬೇರೆ ಸಂಪನ್ನ ರಮೇಶ್ ಇಟ್ಟಿರೋದು. ಸುಮ್ಮನಿರ್ಬೇಕಲ್ಲ ಸರ್, ಒಂದು ಕೆಲಸ ಮಾಡೋಣ, ಎಲ್ಲ ಕಾರ್ಡ್ಸ್ ಆಡ್ಕೊಂಡು ಗುಂಡು ಹಾಕ್ತಿರ್ತಾರೆ ಅವ್ರು ಕಳ್ಳರು, ಹೋಗ್ಬಿಟ್ಟು ಆ ಅಂತ ಒಂದು ಬಾಗಿಲು ತೆಗೆದು ಬೆಚ್ಚಿ ಬೀಳ್ಸೋಣ ಅವ್ರನ್ನ. ಈ ಹುಡುಗರು ಮಾಡ್ತಾರಲ್ಲ, ಹೋಗ್ಬಿಟ್ಟು ಹಿಂದ್ಗಡೆಯಿಂದ ಬಂದು ಎದುರಿಸೋದು, ಈ ಥರ ಕೋತಿ ಚೇಷ್ಟೆಯನ್ನು ಮಾಡಬೇಕು ಅಂತ ನಮ್ಮೊಳಗಿದ್ದಂಥ ಮರ್ಕಟ ಜಾಗೃತನಾಗಿ ಇಬ್ಬರೂ ಹೋದ್ವಿ. ಹಿಂಗೆ ಮೆಲ್ಲ ಕಾಲ್ ಹಾಕ್ಕೊಂಡು ಒಂದೇ ಒಂದು ಬಾಗಿಲು ಕೂಡಿಸಿತ್ತು, ಬೋಲ್ಟ್ ಹಾಕಿರಲಿಲ್ಲ ಅಥವಾ ಲಘುವಾಗಿ ಬೋಲ್ಟ್ ಹಾಕಿತ್ತು. ಒಳಗಡೆ ದೀಪ ಉರಿತಿತ್ತು, ಒಳಗಡೆ ಯಾರಿದ್ದಾರೆ ಗೊತ್ತಿಲ್ಲ. ಇದ್ರೂ ನಮ್ಮ ಅವರೆಲ್ಲ ಭಾಳ ಚೆನ್ನಾಗಿ ಫ್ರೆಂಡ್ಲಿ ಯೂತ್ಸ್ ಎಲ್ಲ, ಎಲ್ಲ ಇಂಗ್ಲೀಷ್ ಮಾತಾಡೋರು, ಇಂಟರ್ನೆಟ್ಟು ಆ ಥರದ ಹುಡುಗರು, ಡಿಗ್ರಿ ಗ್ರ್ಯಾಜುಯೇಷನ್ ಮಾಡ್ತಿರೋವಂಥವ್ರು, ಇಂಗ್ಲೀಷು, ಬರ್ಮುಡಾ ಟೀ ಶರ್ಟು ಗೊತ್ತಲ್ಲ ಆ ಥರದ ಹುಡುಗರು. ಇವು ಹೋಗ್ಬಿಟ್ಟು ಇಬ್ಬರು ಹಿಂಗೆ ಬಾಗಿಲು ತಳ್ಳಿ ವಾ ಅಂದ್ವಿ. ಒಳಗಡೆ ಶಸ್ತ್ರಾಸ್ತ್ರಗಳನ್ನು ಹರಡಿಕೊಂಡು ಎಲ್ಲ AK-47 ದೊಡ್ಡ ಟ್ರಂಕು, ಟ್ರಂಕಿಗೆ ತುಂಬ್ತಾ ಇದ್ದಾರೆ ಎಲ್ಲ. ಅವ್ರು ಟೆನ್ಷನಲ್ಲಿ ನಿಂತಿದ್ದಾರೆ. ಅವರು ಅಂದರೆ ದೇ ಆರ್ ಗೋಯಿಂಗ್ ಫಾರ್ ಸಮ್ ಆಪರೇಷನ್, ಆಲ್ ಉಲ್ಫಾ ಟೀಮ್ ಅದು. ನಮ್ಮ ಮಂಗಾಟ ಆಡೋಕ್ಕೋಗಿ ವಾ ಅಂದ ತಕ್ಷಣ ಎಲ್ಲ ಗನ್ ತೊಗೊಂಡು ಹಿಂಗೆ ತಿರುಗಿಸಿದ್ರು ನಮ್ಮ ಕಡೆ. ನಾವು ಅಂತ ಅವ್ರಿಗೆ ಗೊತ್ತಾಯಿತು, ಅವರು ಅಂತ ನಮಗೆ ಗೊತ್ತಾಯಿತು. ಅವ್ರಿಗೆ ಲಕ್ಕಿಲಿ ಯಾವನಾರು ಹುಚ್ಚ ಒಬ್ಬ ಗುಂಡು ಹಾರಿಸಿದ್ರೆ ನಾವಿಬ್ಬರು ಫಿನಿಶು. ನಾವು ಬೆಚ್ಚಿ ಬೆವ್ದು ಹೋಗಿಬಿಟ್ವಿ ಅದನ್ನು ನೋಡಿ. ಅಂದರೆ ನಮ್ಮ ರಹಸ್ಯ ಗೊತ್ತಾಯಿತು ಅಂತ ಅವ್ರಿಗೆ. ಇವ್ರು ಹೆಂಗೆ ಬಿಡೋದು ಈಗ ಆಚೆಗೆ ಇವ್ರನ್ನ? ಯಾಕಂದರೆ ಅವರು ಯಾರನ್ನೂ ನಂಬಲ್ಲ. ಪರಮೇಶ್, ಅವತ್ತು ನಾವು ಜೀವ ಹಿಡ್ಕೊಂಡು ಅವ್ರಿಗೆ ಕ್ಷಮೆ ಕೇಳಿ ನಾವು ಸಾರಿ ವಿ ಡಿಂಟ್ ನೋ ದಿಸ್ ಅಂತ ಹೇಳಿದೆ.
ಅವರು ಮಾತಾಡ್ಕೊಂಡ್ರು ಇವರು ದಕ್ಷಿಣ ಭಾರತದವರು ಇಲ್ಲಿ ಪರಿಸ್ಥಿತಿ ಗೊತ್ತಿಲ್ಲ ಬಂದ್ಬಿಟ್ಟಿದ್ದಾವೆ ಪೆಂಗೆಗಳು ಅಂತ ಹೇಳಿ ವಾರ್ನ್ ಮಾಡಿ ಎಲ್ಲ ಅಷ್ಟೊತ್ತಿಗಾಗಲೇ ನಮ್ಮೆಲ್ಲ ಇತಿಹಾಸ ಬೆಂಗಳೂರಿನ ಮನೆ ವಿಳಾಸ ಅವ್ರ ಮನೆ ವಿಳಾಸ ಸುಮನ್ ಮನೆ ನಂಬರ್ ಎಲ್ಲನೂ ಕಲೆಕ್ಟ್ ಮಾಡಿದ್ದಾರೆ ಅವರು ಯಾರು ಇವರು ಇನ್ಫಾರ್ಮರ ಮಿಲಿಟರಿಗೆ ಇನ್ಫಾರ್ಮ್ ಮಾಡ್ತಾರಾ ಮಿಲಿಟರಿ ಅಧಿಕಾರಿ ಹತ್ರ ನೆನ್ನೆ ಡೈರೆಕ್ಟರ್ ಮಾತಾಡಿದ್ದಾನೆ ಯಾರೋ ಬ್ಲ್ಯಾಕ್ ಕ್ಯಾಟ್ ಬಂದು ಮಾತಾಡ್ಸಿದ್ದಾನೆ ಅಲ್ಲೇನಾದರೂ ನಮ್ಮ ಬಗ್ಗೆ ಹೇಳಿದಾರಾ ಅಂತ ಎಲ್ಲ ತನಿಖೆ ಮಾಡ್ಕೊಂಡಿದ್ದಾರೆ ಅವರು ಬಂದು ಅವರು ಬೆಳಗ್ಗೆ ರಿಕ್ವೆಸ್ಟ್ ಮಾಡಿಕೊಂಡ್ರು ನಾಲ್ಕು ಜನ ಬರ್ತೀವಿ ನಿಮ್ಮ ಜೊತೆ ನೀವು ಬಾಂಗ್ಲಾ ಅಸ್ಸಾಂ ಗಡಿ ದಾಟಿ ಕಲ್ಕಟ್ಟಾ ಆಚೆ ಹೋಗೋವರೆಗೆ ಯಾರ ಹತ್ರ ಮಾತಾಡಿಕೊಡ್ತು ವಿಲ್ ವಾಚ್ ಅಂತ ಹೇಳಿ ಮರುದಿನ ನಮ್ಮನ್ನು ಒಂದು ರೀತಿಯಲ್ಲಿ ಗಡೀಪಾರು ಮಾಡುವ ಎಲ್ಲ ವ್ಯವಸ್ಥೆ ಮಾಡಿದರು ನಮ್ಮನ್ನು ಕರ್ಕೊಂಬಂದು ಆಚೆಗೆ ಬಿಟ್ಟರು ಬಾಯಿ ಮುಚ್ಚಿಕೊಂಡು ನಾವು ನಮ್ಮೆಲ್ಲ ಪ್ಯಾಕಪ್ ಮಾಡಿಕೊಂಡು ಅಸ್ಸಾಂ ತೊರೆದು ಈಚೆಗೆ ಬಂದ್ವಿ ಅವತ್ತು ನಡೆದ ಘಟನೆ ಎಷ್ಟು ಭಯಾನಕವಾಗಿತ್ತು ಅಂದರೆ ನಮ್ಮ ಹುಚ್ಚಾಟದಿಂದ ಯಾರಾದರೂ ಒಬ್ಬ ಟ್ರಿಗರ್ನ ಒತ್ತಿದ್ದರೆ ನಾನು ರಮೇಶ್ ಅವತ್ತಲ್ಲಿ ಬಲಿಯಾಗಬೇಕಾಗಿತ್ತು ನಾನು ಬಂದು ಇದನ್ನು ಸಿರೀಸ್ ಆರ್ಟಿಕಲ್ ಬರೆದೇ ಇಲ್ಲಿ ಕನ್ನಡ ಪ್ರಭಾ ಯಾವುದು ಪತ್ರಿಕೆಗೆ ಬರೆದು ನೆನಪು ನಾನು ಆ ಥರ ಆಯಿತು ಅಂದರೆ ಮಿಲಿಟರಿ ಮತ್ತು ಮಿಲಿಟೆನ್ಸಿ ಎರಡೂ ನಮ್ಮ ಮೇಲೆ ಬೇರೆ ಬೇರೆ ರೀತಿಯಲ್ಲಿ ದಾಳಿ ಮಾಡಿದರು ಆ ಎರಡರಿಂದಲೂ ತಪ್ಪಿಸಿಕೊಂಡದ್ದು ಒಂದು ರೋಮಾಂಚಕವಾದಂಥ ಒಂದು ಅನುಭವ ಆಮೇಲೆ ಕಲ್ಕಟ್ಟಾದಲ್ಲಿ ಫಸ್ಟ್ ಡೇ ಹೋಗಿ ಲ್ಯಾಂಡ್ ಆಗೋವರೆಗೂ ನಮಗೆ ಚಿತ್ರಕ್ಕೆ ಎರಡು ಮೂರು ಕ್ಲೈಮ್ಯಾಕ್ಸ್ ಇಟ್ಕೊಂಡಿದ್ವಿ ಎರಡು ಮೂರು ಕ್ಲೈಮ್ಯಾಕ್ಸು ರಮೇಶ್ಗೆ ನನಗೆ ನಮ್ಮ ತಂಡಕ್ಕೆ ನನ್ನ ವೈಫ್ಗೆ ಭಾಸ್ಕರ್ಗೆ ಆ ಅಂತ್ಯ ಸರಿ ಹೋಗ್ತಾಯಿಲ್ಲ ಏನೋ ಸರಿ ಹೋಗ್ತಿಲ್ಲ ಅದೇನೋ ಬೇರೆ ಬೇಕು ಅಂತ ಒಂದು ಜಿಜ್ಞಾಸೆ ಇರುತ್ತೆ ಅದು ಎಲ್ಲ ಚಿತ್ರಗಳಲ್ಲೂ ಆಗುತ್ತೆ ಅಮೆರಿಕಾ ಅಮೆರಿಕಲ್ಲೂ ಇತ್ತು ಆ ಜಿಜ್ಞಾಸೆ ನಾನು ಏನು ಮಾಡೋದು ಏನು ಮಾಡೋದು ಏನೋ ಒಂದು ಬೇಕಲ್ಲ ಡ್ರಾಮಾ ಬೇಕು ಅಂದಲ್ಲಿ ತುಂಬ ಸಿಂಪಲ್ ಆಗಿಬಿಡುತ್ತೆ ಅಂತ ಕರೆಕ್ಟಾಗಿ ನಾವು ಕಲ್ಕಟ್ಟಾದಲ್ಲಿ ಲ್ಯಾಂಡ್ ಆಗಿದ್ದೀವಿ ಅವತ್ತೊಂದು ದೊಡ್ಡ ಬಾಂಬ್ ಬ್ಲಾಸ್ಟ್ ಆಗಿತ್ತು ಗೌಹಾತಿ ಪಕ್ಕದಲ್ಲಿ ಒಂದು ಬಿಹು ನೃತ್ಯ ನಡೀತಾ ಇರುತ್ತೆ ಎಲ್ಲ ಸಂತೋಷವಾಗಿರಬೇಕಾದ್ರೆ ನಾವಿಲ್ಲಿ ದೇಶಕ್ಕೋಸ್ಕರ ಹೋರಾಟ ಮಾಡ್ತಿದ್ರೆ ನೀವು ಡ್ಯಾನ್ಸ್ ಮಾಡ್ತೀರಾ ಬಿಹು ನೃತ್ಯ ಅಂತ ಹೇಳಿ ಉಲ್ಫಾನ ಉಗ್ರಗಾಮಿಗಳು ಆ ಇದ್ರ ಕೆಳಗಡೆ ಬಾಂಬ್ ಇಟ್ಬಿಟ್ಟು ಸ್ಟೇಜ್ ಕೆಳಗಡೆ ಸುಮಾರು ಜನ ಸತ್ತು ಹೋಗಿಬಿಟ್ಟಿದ್ರು ಆ ಸತ್ತು ಹೋಗಿ ಆ ಸತ್ತು ಹೋದವ್ರನ್ನ ತೊಗೊಂಡೋಗಿ ಒಂದು ಕಡೆ ಗುಡ್ಡದ ಮೇಲೆ ಬಿಸಾಡಿದ್ದಾರೆ ನೂರಾರು ಹೆಣಗಳನ್ನ ಬಂದಿದ್ದಾರೆ ಅದರಲ್ಲಿ ಕೆಲವರಿಗೆ ಜೀವ ಇದೆ ಸತ್ತಿಲ್ಲ ಪ್ರಜ್ಞೆ ಹೋಗಿದೆ ಅಂದರೆ ಪ್ರಜ್ಞೆ ಹೋಗಿ ಸತ್ತವನು ಇನ್ನೂ ಜೀವ ಇರೋನು ಪೂರ್ತಿ ಸತ್ತಿರೋನು ಎಲ್ಲ ಒಂದೇ ಅಲ್ಲಿ ಆ ಸ್ಥಿತಿ ಹಾಕಿಬಿಟ್ಟಿದ್ದಾರೆ ಅದು ನಮ್ಮ ಕ್ಲೈಮ್ಯಾಕ್ಸ್ ಸಿನಿಮಾದಲ್ಲಿ ಅದನ್ನೇ ಒಂದು ಕ್ಲೈಮ್ಯಾಕ್ಸ್ ಅಂತ ನಾವು ಇಂಥದ್ದೊಂದು ಪರಿಸ್ಥಿತಿಯಲ್ಲಿ ಒಂದು ಮಗು ಬದುಕುತ್ತೆ ಮಗು ಹುಡುಕೊಂಡೋಗಿ ಮಗು ಬದುಕಿ ಕರ್ಕೊಂಡ್ಬರ್ತಾರೆ ಅದು ಸಿನಿಮಾದ ಕ್ಲೈಮ್ಯಾಕ್ಸ್ ಆ ಸಿನಿಮಾದ ಕ್ಲೈಮ್ಯಾಕ್ಸ್ ಇದೆಯಲ್ಲ ಅದು ಅಲ್ಲಿ ನಡೆದ ಘಟನೆಯಿಂದ ನಾವು ಪಡ್ಕೊಂಡು ಕ್ಲೈಮ್ಯಾಕ್ಸು ಅವತ್ತು ಒಂದು ಹಿಂದೂಸ್ತಾನ್ ಟೈಮ್ಸಲ್ಲಿ ವರದಿ ಆಗಿತ್ತು ಆ ವರದಿಯನ್ನು ಓದ್ಕೊಂಡು ರಮೇಶ್ ಇದನ್ನೇ ಮಾಡೋಣ ನಾವು ಚೆನ್ನಾಗಿದೆ ವಿ ಅಡಾಪ್ಟೆಡ್ ದಟ್ ಕ್ಲೈಮ್ಯಾಕ್ಸ್ ಟು ದಟ್ ಫಿಲ್ಮ್ ಇನ್ನು ಎಷ್ಟು ಜನ ಬದುಕಿದಾರೋ ಗೊತ್ತಿಲ್ಲ ಅಲ್ಲಿ ಸತ್ತವರು ಎಷ್ಟೋ ಬಂದು ಅದರಲ್ಲಿ ಬದುಕಿದವರು ಇನ್ನೂ ಎಷ್ಟು ಜನ ಇದ್ದಾರೋ ಗೊತ್ತಿಲ್ಲ ಅಂತ ಹೇಳಿ ಅದರಿಂದ ಆ ಮಗುನ ಎತ್ಕೊಂಬರೋದ್ರಿಂದ ಕಾರ್ಡ್ ಸ್ಟಾರ್ಟ್ ಆಗುತ್ತೆ ಎಂಡ್ ಕಾರ್ಡ್ ಅದೇನೆ ಕ್ಲೈಮ್ಯಾಕ್ಸು ಮುಂಚೆ ಇದ್ದದ ಅಂತ್ಯ ಏನಂತಂದರೆ ಆ ಅಂತ್ಯ ಇರೋಲ್ಲ ಅವಳನ್ನ ಪ್ರೀತಿಸ್ತಾನೆ ಅವಳು ಅಣ್ಣವ್ರ ಹಾಡಾಗುತ್ತೆ ಅವಳ ಹೃದಯ ಪರಿವರ್ತನೆ ಆಗುತ್ತೆ ಅವಳನ್ನು ಕರ್ಕೊಂಬರ್ತಾನೆ ಈ ಜಾಯಿಂಟ್ ಫ್ಯಾಮಿಲಿ ಎಲ್ಲ ಕೂತಿರ್ತಾರೆ ಬೆಳದಿಂಗಳ ರಾತ್ರಿಯಲ್ಲಿ ಕೈತೂತ್ತು ತಿನ್ನಿಸ್ತಾ ತಾಯಿ ಎಲ್ರಿಗೂ ಒಂದು ಹಾಡಿನ ಮೂಲಕ ಮತ್ತು ಸುಂದರವಾಗಿ ಮುಗಿಯುತ್ತೆ ಅನ್ನೋ ಥರದಿತ್ತು ಆದರೆ ಅಸ್ಸಾಂನಂಥ ಒಂದು ಕುದಿಯುವಂಥ ಪ್ರಕ್ಷುಬ್ಧವಾದಂಥ ರಾಜ್ಯಕ್ಕೆ ಹೋಗಿ ನಾವು ಅಷ್ಟು ಸಾಫ್ಟ್ ಎಂಡಿಂಗ್ ಬೇಡ ಅಂತ ಹೇಳಿ ಆ ಥರದ ಒಂದು ಇದನ್ನು ಮಾಡಿದ್ವಿ ಅಲ್ಲೊಂದು ಒಂದು ಸೀನ್ ಇದೆ ಪರಮೇಶ್ ನೀವು ನೋಡಬೇಕು ಕ್ಲೈಮ್ಯಾಕ್ಸಲ್ಲಿ ಬರುತ್ತೆ ಒಂದು ಸಿಂಗಲ್ ಶಾಟ್ ಒಂದು ಕ್ಯಾನ್ ಫುಲ್ ನಾನು ರೆಡಿ ಒಂದು ಸಿಂಗಲ್ ಶಾಟ್ ಅದು ಒಂದು ಮಾರ್ಚುರಿನಲ್ಲಿ ಶವಾಗಾರ ಹೆಣಗಳ ಅಲ್ಲಿಗೆ ಬಂದು ಬದುಕಿದ್ದವ್ರನ್ನ ನಮ್ಮವ್ರು ಯಾರೋ ಇದಾರ ಶವಗಳ ಗುಂಪಿನಲ್ಲಿ ಇಂದ ಹುಡ್ಕೊಂಬರ್ತಾರೆ ಬಂದು ಎಲ್ಲರೂ ಹುಡುಕ್ತಾರೆ ಆ ದೃಶ್ಯವನ್ನು ನಮ್ಮ ಜಿ ಎಸ್ ಭಾಸ್ಕರ್ ಬಹಳ ಅದ್ಭುತವಾಗಿ ಸೆರೆ ಹಿಡಿದಿದ್ದಾರೆ ತುಂಬ ಕಡಿಮೆ ಲೈಟ್ನ ಒಂದು ಪಾಸಿಬಿಲಿಟೀಸ್ ಇತ್ತು ನಮಗೆ ಜಾಗನೂ ಇಕ್ಕಟ್ಟಾಗಿತ್ತು ಒಂದು ಮಾರ್ಚುರಿ ಅಲ್ಲಿರೋ ಇಲಾಖೆಯ ಸಿಬ್ಬಂದಿಗಳು ಅವರು ಎಲ್ಲ ಥಿಕ್ ಸ್ಕಿನ್ ಆಗಿರ್ತಾರೆ ಲಂಚ ದುಡ್ಡು ಕೊಟ್ಟರೆ ಹೆಣ ತೋರಿಸ್ತಾರೆ ಯಾರ ಕಡೆಯವ್ರು ಯಾರು ಸತ್ತಿದ್ದಾರೆ ಗೊತ್ತಿಲ್ಲ ಇಡೀ ಸ್ಟೇಟ್ ಕೆಯಾಟಿಕ್ ಆಗಿರುತ್ತದೆ ಮಿಲಿಟ್ರಿ ಮಿಲಿಟೆನ್ಸಿ ಇದೆಲ್ಲ ಮಧ್ಯೆ ಒಂದು ಸೀನ್ ಬರುತ್ತೆ ಅದನ್ನು ತುಂಬ ಚೆನ್ನಾಗಿ ಮಾಡಿದ್ವು ಇಟ್ಸ್ ಅನ್ ಇಂಟೀರಿಯರ್ ಸೀನ್ ಆಫ್ ಸಿಂಗಲ್ ಶಾಟ್ ಹೂಮಳೆಯಲ್ಲಿದೆ ನೀವು ಗಮನಿಸಿ ಟೆಕ್ನಿಕಲ್ ಆಗಿ ಭಾಳ ಚೆನ್ನಾಗಿದೆ ಹೀಗಾಗಿ ಹೂಮಳೆ ನಮ್ಮೆಲ್ಲ ತಮಾಷೆ ನಮ್ಮ ನಡಹಳ್ಳಿ ಶ್ರೀಪಾದರಾಯ ಮತ್ತು ಶ್ರೀಪಾದರಾವ್ ಮತ್ತು ನಮ್ಮ ಜಯಪ್ರಕಾಶ್ ಇಬ್ಬರು ನಾವು ಯಾವಾಗಲೂ ಬಿ ಬಿ ಪ್ರೊಡಕ್ಷನ್ ಅಂತ ರೇಗಿಸ್ತಾ ಇದ್ವಿ ಬಿ ಬಿ ಪ್ರೊಡಕ್ಷನ್ ಅಂದರೆ ಭವತಿ ಭಿಕ್ಷಾಂದೇ ಈ ಪ್ರೊಡಕ್ಷನ್ ಅಂತ ಯಾವಾಗಲೂ ನಾವು ದಿನಾ ಏನೋ ಒಂದು ಕೇಳ್ಕೊಂಡೋಗಿ ಮಾಡಬೇಕಾಗ್ತಿತ್ತು ಅದೆಲ್ಲದರ ಮಧ್ಯೆ ಅದೊಂದು ಒಂದು ಕಲಾಕೃತಿ ಜನ್ಮ ತಾಳ್ತು
ಅವ್ರ ಬಗ್ಗೆ ನನಗೆ ಪ್ರೀತಿ ಇದೆ, ಗೌರವ ಇದೆ. ಅವರು ಅದನ್ನು ದಾಟಿ ಮುಂದೆ ಬರಬೇಕು, ಒಳ್ಳೆ ಸಿನಿಮಾಗಳು ಮಾಡಬೇಕು. ಈಗಲೂ ಇನ್ನೊಂದು ಸಿನಿಮಾ ಮಾಡ್ತಿದ್ದಾರೆ ಅವರು. ಆ ಸ್ಥಿತಿ ಬರಲಿ ಅಂತ ಅವರಿಗೆ ನಾನು ಶುಭ ಕೋರ್ತೀನಿ, ಒಳ್ಳೆಯದಾಗಲಿ ಅಂತ. ಬಟ್ ಈ ಸಿನಿಮಾ ಆಗಿದ್ದು ಹೀಗೆ ಇಂಥ ಪರಿಸ್ಥಿತಿಯಲ್ಲಿ ನಾನು ಎಲ್ಲಪ್ಪ ಇವ್ರನ್ನೆಲ್ಲ ಕರ್ಕೊಂಡು ಅಸ್ಸಾಮಿಗೆ ಕರ್ಕೊಂಡು ಹೋಗಿ ಎಲ್ಲರನ್ನೂ ಅಲ್ಲಿ ಸಾಯಿಸೋ ಥರ ಬಲಿ ಕೊಡೋ ಸ್ಥಿತಿ ಆಗೋಯ್ತಲ್ಲ ಅಂತ ಹೇಳಿ ಪ್ರಸಂಗ ಆಗೋದು. ಎಸ್, ಅಮೆರಿಕ ಅಮೆರಿಕದಲ್ಲಿ ರಸ್ತೆ ಅಪಘಾತ ಆಗಿದ್ದು ನಮಗೆ, ಅಥವಾ ಯಾವುದೋ ವೀಸಾ ರಿಜೆಕ್ಟ್ ಆಯಿತು, ಆ ಥರದ ತೊಂದರೆಗಳಾಯ್ತಿತ್ತು. ಅವು ತೊಂದರೆಗಳು ಮತ್ತು ಆಕಸ್ಮಿಕಗಳು ಇವಲ್ಲ, ಇವು ಮೈ ಮೇಲೆ ಹೇರ್ಕೊಳ್ತಿದ್ರು. ರಿಸ್ಕ್ಗಳು ಗೊತ್ತಿದ್ದು ಗೊತ್ತಿದ್ದು ಹೋಗಿ ಶೂಟ್ ಮಾಡೋಕ್ಕೆ ಹೋಗೋದು, ಒಂದು ಡಿ ಸಿ ಪರ್ಮಿಷನ್ ಇದ್ದರೆ ಸಾಕು ಅಂದ್ಕೊಳ್ಳೋದು, ನಮ್ಮ ನಂಬಿಕೆ ಮುಗ್ಧತೆ ಅದು. ಹಾಗಾಗಿ ಅವೆರಡು ಭಯಾನಕ ಘಟನೆಗಳು ಹೂಮಳೆ ಅಂದ ಕೂಡಲೇ ನಮ್ಮ ಮೇಲೆ ಬೆಂಕಿಯ ಮಳೆ ಥರ ನೆನಪಾಗುತ್ತೆ. ತಮಾಷೆಯ ಮತ್ತು ಒಂದು ಪ್ಯಾಥೆಟಿಕ್ ಒಂದು ಇನ್ಸಿಡೆಂಟ್ ಆಯಿತು. ಆ ಡಿ ಸಿ ಯಾರೋ ತುಂಬ ಒಳ್ಳೆಯವರಿದ್ದರು. ಡಿ ಸಿ ಅವರು ಅವ್ರ ಮನೆ ಹೋಗಿದ್ದು ಶೂಟಿಂಗ್ ಕೇಳೋಕ್ಕೆ ಬೆಳಗ್ಗೆ ಹೋದ್ವಿ ಮನೆಗೆ. ಅವರು ಪರ್ಮಿಷನ್ ಎಲ್ಲ ಕೊಟ್ಟರು, ಮನೆಯೆಲ್ಲ ಇದು ಮಾಡಿದರು. ಅವ್ರ ಮನೆ ತುಂಬ ಸುಮಾರು ನಾಯಿಗಳು ಓಡಾಡ್ತಿದ್ದವು, ಭಾಳ ಕ್ಯೂಟ್ ಡಾಗ್ಸ್ ನಾಯಿಗಳು, ಕುಯ್ 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 ಅಂತ ಕೈಕಾಲಿಗೆಲ್ಲ ಸಿಕ್ಕುವಷ್ಟು. ಸರಿ, ನಾವೆಲ್ಲ ಅವುಗಳನ್ನು ತಿಳ್ಕೊಂಡು ದಾರಿ ಮಾಡಿಕೊಂಡು ಡಿ ಸಿ ಅವ್ರ ಹತ್ರ ಹೋದ್ವಿ. ಅವ್ರು ಡಿ ಸಿ ಅವರು ಎಲ್ಲ ಪರ್ಮಿಷನ್ ಕೊಟ್ಟು, ದಯವಿಟ್ಟು ಪರ್ಮಿಷನ್ ಕೊಡಬೇಕು ಅಂತ. ಅವ್ರಿಗೆ ಹೀ ಸೋ ಪ್ರೌಡ್. ನಮಗೆ ಗೊತ್ತಿಲ್ಲ ಅವ್ರು ಕೊಡೋ ಲೆಟ್ರಿನ ಪ್ರಯೋಜನ ಇಲ್ಲ ಅಂತ. ಅಲ್ಲಿ ಬಿದಾನೆ ಮಿಲಿಟರಿ ಕಮಾಂಡ್ರು ಹೊಳಿತಾನೆ ಅಂತ ಗೊತ್ತಿಲ್ಲ. ಅವ್ರು ಹೇಗೆ ಕೇಳ್ದಂಗೆಲ್ಲ ಪಾಪ ಬರ್ಕೊಟ್ರು. ಇದ್ರ ಅಥರೈಸ್ ಟು ಶೂಟ್ ಎನಿವೇರ್ ಇನ್ ಅಸ್ಸಾಮ್ ಹಂಗೆ ಹಂಗೆ ಅಂತೆಲ್ಲ ಬರ್ಕೊಟ್ರು. ಒಳ್ಳೆ ಮನುಷ್ಯ ಪಾಪ. ಐ ಎ ಎಸ್ ಕಲ್ಚರ್ಡ್, ಐ ಎ ಎಸ್ ನಾಟ್ ಕನ್ನಡಿಗ, ಅವರು ನಾರ್ತ್ ಈಸ್ಟ್ನವರೇ ಅವರು. ಸರಿ, ಆವತ್ತು ಎಲ್ಲ ನಮ್ಮದು ಆಮೇಲೆ ಅವರು ಹೊರಡಾಗ ಒಂದು ಮಾತು ಹೇಳಿದರು, ನೆಕ್ಸ್ಟ್ ವೀಕೆಂಡು ಇಫ್ ಯು ಡೋಂಟ್ ಮೈಂಡ್ ಇಲ್ಲಿ ನೀವೆಲ್ಲ ಡಿನ್ನರಿಗೆ ಬನ್ನಿ, ಐ ವಾಂಟ್ ಟು ಹೋಸ್ಟ್ ಎ ಡಿನ್ನರ್ ಫಾರ್ ಆಲ್ ಆಫ್ ಯು ಕ್ರೌಡ್ ಅಂತ. ಅದು ಹೇಳಿದ್ದೆ ನಮಗೆ ದೊಡ್ಡ ಸ್ವರ್ಗ. ಯಾಕೆ ಅಂದರೆ ನಮ್ಮ ಶ್ರೀಪಾದರಾಯರ ಕಷ್ಟ ನಾವು ನೋಡಿದ್ವಲ್ಲ, ಅವ್ರಿಗೆ ಒಂದು ಊಟ ನಾವು ಉಳಿಸಿದ್ರು ಎಷ್ಟೋ ಭಾಗ್ಯ ಬರುತ್ತೆ ಪರಿವರ್ತನಾ ಸಂಸ್ಥೆಗೆ ಅಂತ ಹೇಳಿ. ಸರ್ ಖಂಡಿತ ಬರ್ತೀವಿ ಅಂತ ತಕ್ಷಣ ಮರು ಮಾತಾಡದೆ ನಿರ್ಲಜ್ಜವಾಗಿ ಒಪ್ಕೊಂಡ್ವಿ ಊಟ. ಎರಡನೇ ಮಾತಾಡಿಲ್ಲ. ಸರಿ, ಸಾಯಂಕಾಲ ಎಲ್ಲ ಪ್ಯಾಕಪ್ ಆಯಿತು, 7 ಗಂಟೆಗೆಲ್ಲ ಕ್ಲೀನಾಗಿ ಡ್ರೆಸ್ ಮಾಡಿಕೊಂಡು ಸೆಂಟ್ ಹಾಕ್ಕೊಂಡು ನಮ್ಮ ಕಾರ್ಮಿಕ ಡ್ರೆಸ್ಸನ್ನ ಕಳಚಿ ಅಪರೂಪಕ್ಕೆ ಅಂಥ ಜಾಗಕ್ಕೆ ಓಕೆ ಅಂತಲೇ ಶೂಟಿಂಗ್ ಹೋದಾಗ ಒಂದು ಡ್ರೆಸ್ ಇಟ್ಕೊಂಡಿರ್ತೀವಿ, ಸ್ವಲ್ಪ ನೀಟಾಗಿ ಮನುಷ್ಯರ ಥರ ಕಾಣತ್ತಾರೆ. ನಾವು ಅವು ಹಾಕ್ಕೊಂಡು ಸಂಪನ್ನ ರಮೇಶ್, ಸಂಪನ್ನೆ ಇವರು, ಸುಮನ್ ನಗರ್ಕರು, ಮತ್ತು ನನ್ನ ಹೆಂಡತಿ ಯಾವಾಗಲೂ ಒಂದು ಹ್ಯಾಟ್ ಹಾಕ್ಕೊಳ್ಳೋ, ಅವಳಿಗೆ ಹ್ಯಾಟ್ ಹಾಕ್ಕೊಂಡ್ಬಿಟ್ರೆ ಶೂಟಿಂಗ್ ಅಂತ ಒಂದು ಸಿಂಬಲ್, ಅದನ್ನು ಯಾವಾಗಲೂ ರೇಗಿಸ್ತೀವಿ, ಹ್ಯಾಟ್ ತೆಗಿ ತೆಗಿ ಶೂಟಿಂಗ್ ಮುಗಿದಿದೆ ಅಂತ. ಸೊ ಹ್ಯಾಟ್ ಕಡ್ಡಾಯ ಅಂತ ಅವಳು ಅಂದ್ಕೊಂಬಿಟ್ಟಿಲ್ಲ, ಅದೇನು ಗೊತ್ತಿಲ್ಲ. ಅವಳು ಮತ್ತು ನಮ್ಮ ಶಿಷ್ಯೋತ್ತಮರಾದ ಗೋಪಿಯ ಮದನ ಹರಿಣಿ ಎಲ್ಲರೂ ಕೂಡ ಅದುವರೆಗೂ ನಾವೆಲ್ಲ ಲೈಫೆಲ್ಲ ಪ್ಲೇಟ್ ಮೀಲ್ಸ್ ಇದ್ದಿದ್ದರಿಂದ ಇವತ್ತೊಂದು ಫುಲ್ ಮೀಲ್ಸ್ ಅಂತ ಹೋದ್ವಿ. ಹಾಂ, ತಿನ್ನೋಣ. ಯಾಕಂದರೆ ಶ್ರೀಪಾದ್ರ ಹೋದ ಕಡೆಯೆಲ್ಲ ಒಂದು ಸಣ್ಣ ಹೋಟ್ಲಲ್ಲಿ ನಿಲ್ಸೋರು, ಮೊದಲು ಹೋಗೋರು, ಬ್ರೋಷರ್ ತೊಗೊಂಡೋಗೋರು, ಅದೇನೋ ಮಾತಾಡ್ಕೊಂಬರೋರು, ನಮಗೆ ಲಿಮಿಟೆಡ್ ಮೀಲ್ಸ್ ಬರೋದು. ಓಕೆ, ಅದು ಅಲ್ಲಿಗೆ ನಮಗೆ ಇವತ್ತಿಂದ ಆಯ್ತಪ್ಪ ಹೆಂಗೆ ಜೀವನ ಅಂತ. ನೋ ಎಕ್ಸಾಗರೇಷನ್, ಓಕೆ, ಉತ್ಪ್ರೇಕ್ಷೆ ಅಲ್ಲ, ನಾನು ಏನು ಹೇಳ್ತಿದ್ದೀನಿ ಸತ್ಯ ಅದು. ಆಮೇಲೆ ನಾನು ಹಾಸ್ಯಕ್ಕಾಗಿ ಹಾಸ್ಯ ಮಾಡಲ್ಲ, ವಾಸ್ತವದಲ್ಲಿ ಹಾಸ್ಯ ಹುಡುಕ್ತೀನಿ ಅಷ್ಟೇ. ಅದ್ಭುತವಾದ ಊಟ, ಎಲ್ಲರೂ ಹಸ್ತಿದ್ವಿ, ಮತ್ತು ಅವತ್ತು ಎಲ್ರಿಗೂ ನಾನ್ ವೆಜ್ಜು ಬೇರೆ ಚೆನ್ನಾಗಿ ಎಲ್ಲ ಊಟ ಆಯಿತು. ಊಟ ಮಾಡಿ ಅವ್ರಿಗೆ ನಮಸ್ಕಾರ ಹೇಳಿ ಬಾಯಿ ಮುಚ್ಕೊಂಡು ಬಂದು ಕಾರ್ ಹತ್ತಕ್ಕೆ ಬಂದ್ವಿ. ಹೋಗಿದ್ರೆ ಆಗಿತ್ತು. ಈ ರಮೇಶ್ ಮೊದಲೇ ಸೆನ್ಸ್ ಆಫ್ ಹ್ಯೂಮರು, ಅತೀ ಕೆಲವು ಸರಿ ಬುದ್ಧಿವಂತಿಕೆ ಮಾಡೋಕ್ಕೆ ಹೋಗ್ತಾರೆ, ಎಲ್ಲರಿಗೂ ಒಳ್ಳೆಯವ್ರಾಗಕ್ಕೆ ಟ್ರೈ ಮಾಡ್ತಾರೆ, ಎಲ್ರಿಗೂ ಪ್ಲೀಸ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ, ಅದು ಅವ್ರ ವ್ಯಕ್ತಿತ್ವ. ಆ ಡಿ ಸಿ ಅವರಿಗೆ ಸೋ ನೈಸ್ ಆಫ್ ಯು ಸರ್, ಬಟ್ ಮಾರ್ನಿಂಗ್ ದ ಲಾಟ್ ಆಫ್ ಡಾಗ್ಸ್ ವರ್ ಹಿಯರ್, ತುಂಬ ನಾಯಿಗಳು ಅಡ್ಡಾಡ್ತಿದ್ವು ಸರ್, ಎಲ್ಲ ರಾತ್ರಿ ಆದರೆಲ್ಲ ಕಳಿಸ್ಬಿಡ್ತಾರ, ವೆರ್ ಈಸ್ ದಟ್ ಅಂದರು. ಅವರು ಈಗ ನೀವು ತಿಂದ್ರಲ್ಲ, ಯು ಹ್ಯಾಡ್ ನೋ ದ ಡಿನ್ನರ್ ಅಂದರು. ಅಲ್ಲಿ ನಾಯಿಗಳನ್ನ ಕೋಳಿಗಳ ಥರ, ಚಿಕನ್ ಥರ ಸಾಕ್ತಾರೆ, ತಿಂತಾರೆ. ಹಾಂ, ಅವೇನು ಅಷ್ಟು ಕೆಟ್ಟದಾಗಿರಲ್ಲ, ಕೆಟ್ಟ ನಾಯಿಗಳಲ್ಲ, ಬೀದಿ ನಾಯಿಗಳಲ್ಲ ಅಂದ್ಕೊಂಡು. ಹಾಂ, ಅಲ್ಲಿ ಸಾಕ್ತಾರೆ, ಅವು ಇದು ಆರಾಮಾಗಿದ್ದು ಈಗ ಇಲ್ಲ. ಯಾಕೆಂದರೆ 50 ಜನಕ್ಕೆ ಅಡುಗೆ ಮಾಡ್ಬೇಕಾದ್ರೆ ಏನು ಮಾಡ್ತಾರೆ ಪಾಪ? ನಮಗೆ ವಾಂತಿ, ಬ್ಯೂಕ್ ಸುರಿ, ಎಲ್ಲ ಓಡೋಗಿ 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 ಕಾರ್ ಹತ್ಕೊತಿದ್ದಾರೆ, ವಿಷಯ ಗೊತ್ತಾದವರು. ಆದರೆ ನಮ್ಮ ಬೇರೆ ಇತರೆ ಕಾರ್ಮಿಕ ವರ್ಗ, ಆಹಾ ಎಂಥ ಒಳ್ಳೆ ಊಟ ಡಿ ಸಿ ಅಂತ ಹೇಳಿ ಸಂತೋಷ. ನಾವು 2 ದಿನ ಹೇಳಲಿಲ್ಲ ಯಾರಿಗೂ. ನಾನು ಇತ್ತೀಚೆಗೆ ವೆಜಿಟೇರಿಯನ್ ಆಗಿದ್ದೀನಿ,
ವಶ ಆ ಘೋರವಾದ ನೆನಪು ನನ್ನಲ್ಲಿ ಕಾಡಿರಬೇಕು ಅಂತ ಕಾಣುತ್ತೆ ಸಂಪೂರ್ಣವಾಗಿ ನಾನು ಸಸ್ಯಹಾರಿಯಾಗಲಿಕ್ಕೆ ಈ ಈ ಘಟನೆ ನನಗೆ ಕಾರಣವಾಯಿತು ಅಂತ ಒಂದು ಊಹೆ ನನ್ನನ್ನು ಕಾಡುತ್ತಿರುತ್ತೆ ಅಲ್ಲಿ ಹೇಳಿದರು ಇದು ವಾಸಿ ಚಿಟ್ಟೆ ಪಲ್ಯ ಎಲ್ಲ ಕೊಡ್ತಾರೆ ಇಲ್ಲಿ ನಿಮಗೆ ವಾಸಿ ಈ ದುಂಬಿಗಳು ಚಿಟ್ಟೆಗಳು ಅವನ್ನೆಲ್ಲ ಕ್ಲೀನಾಗಿ ಫ್ರೈ ಮಾಡಿಬಿಟ್ಟು ತಿನ್ನಿಸ್ತಾರೆ ನಿಮಗೆ ಅದು ಅನುಭವಕ್ಕೆ ಬಂದಿಲ್ಲ ಯಾಕೆಂದರೆ ನಮ್ಮ ಸಸ್ಯಹಾರಿ ಶ್ರೀಪಾದರಾವ್ ಅವರು ಸಸ್ಯಹಾರಿ ಹೋಟ್ಲಿಗೆ ಕರ್ಕೊಂಡು ಹೋಗ್ತಿದ್ರು ಯಾವಾಗಲೂ ಪಾಪ ಅದೊಂದು ಪುಣ್ಯ ಮಾಡಿದ್ರವರು ಆಮೇಲೆ ಅವರು ಬಹಳ ಇದು ಪಟ್ಕೊಂಡ್ರು ನಾನು ಹೇಳ್ತೀನಿ ನಾನು ಕೇಳ್ತೀನಿ ನಾನು ಒಳ್ಳೆ ವೆಜಿಟೇರಿಯನ್ ವೈಷ್ಣವಿ ಧಾಬಾ ಎಂತೆಂಥವು ಇರ್ತವೆ ಅಂತ ಕಡೆ ಕರ್ಕೊಂಡು ಹೋಗ್ತೀನಿ ಅಂದರೆ ನೀವು ಬೇಡ ಬೇಡ ಅಂತ ಡಿ ಸಿ ಮನೆ ಊಟ ಒಪ್ಕೊಂಡ್ರಿ ನೋಡಿ ಈಗ ಆಯ್ತು ನಿಮ್ಮ ಪರಿಸ್ಥಿತಿ ಅಂತ ಹೀಗೆ ಹೂಮಳೆ ವಿಭಿನ್ನ ಅನುಭವಗಳ ಒಂದು ರಸಪಾಕ 1999 ಶತಮಾನದ ಕಡೆ ವರ್ಷ 1999 ಜುಲೈ 31ಕ್ಕೆ ಬಿಡುಗಡೆ ಆಯಿತು ಜನರ ಪ್ರತಿಕ್ರಿಯೆ ಚೆನ್ನಾಗಿತ್ತು ಅಮೆರಿಕ ಅಷ್ಟು ಯಶಸ್ವಿ ಆಗಲಿಲ್ಲ ಆದರೆ ಒಂದು 50 ದಿನಗಳನ್ನು ಪೂರೈಸಿತು ಅದರ ಹಿಂದೆ ಇದ್ದಂಥ ಇನ್ನೊಬ್ಬರು ದೊಡ್ಡ ವ್ಯಕ್ತಿ ಶಕ್ತಿ ಫೈನಾನ್ಷಿಯಲ್ ಸ್ಟ್ರೆಂತ್ ಆಗಿದ್ದವರು ಕೆ ಸಿ ಎನ್ ಮೋಹನ್ ಅವರು ಸಿನಿಮಾನ ಫೈನಾನ್ಸ್ ಮಾಡಿ ಸಿನಿಮಾನ ಬಿಡುಗಡೆ ಮಾಡಿ ಖಂಡಿತ ನಮ್ಮ ಶ್ರೀಪಾದರಾವ್ ಅವರಿಗೆ ಅಷ್ಟೊಂದು ಆರ್ಥಿಕ ಚೈತನ್ಯ ಇರಲಿಲ್ಲ ಅದನ್ನು ಮಾಡಿದವರು ಕೆ ಸಿ ಎನ್ ಮೋಹನ್ ಅವರು ಮುಗೀತು ಅದಕ್ಕಿಂತ ಮುಖ್ಯವಾದ್ದು ಅಂದರೆ 2000 ಕರೆಕ್ಟಾಗಿ ಇವತ್ತಿಗೆ 20 ವರ್ಷ ಫೆಬ್ರವರಿ 15 ದೆಹಲಿ ವಿಜ್ಞಾನ ಭವನ ನನ್ನ 3ನೆಯ ರಾಷ್ಟ್ರ ಪ್ರಶಸ್ತಿ ಪಡೆದಂಥದ್ದು ಅವತ್ತು ಪ್ರಕಾಶ್ ರೈಗೂ ಬಂದಿತ್ತು ನಾನು ಪ್ರಕಾಶ್ ಒಟ್ಟಿಗೆ ಹೋಗಿದ್ವಿ ಇನ್ನೂ ನೆನಪಿದೆ ಅದು ದಟ್ ವಾಸ್ ದ ಗ್ರೇಟ್ ಮೊಮೆಂಟ್ ಅವತ್ತು ನಮ್ಮೆಲ್ಲ ಕಷ್ಟಗಳು ದುಃಖಗಳು ಸಮಸ್ಯೆಗಳು ಎಲ್ಲ ಪರಿಹಾರ ಆದಂಗೆ ಅನಿಸಿ ಒಂದೇನೋ ಒಂದು ದೊಡ್ಡ ಸಮಾಧಾನ ಅಣ್ಣವರು ಹಾಡಿದ್ದು ಇಳಿಯರಾಜ ಕಂಪೋಸ್ ಮಾಡಿದ್ದು ನಮ್ಮೆಲ್ಲ ಶ್ರಮಗಳು ಅಸ್ಸಾಮಿಗೆ ಪ್ರಯಾಣ ಮಾಡಿದ್ದು ಅಸ್ಸಾಮಿಗೆ ಪ್ರಯಾಣ ಮಾಡುವಾಗ ಒಬ್ಬ ವ್ಯಕ್ತಿ ತೀರ್ಕೊಂಬಿಟ್ಟ ನಮ್ಮ ಟೀಮ್ನ ಒಬ್ಬರು ಕುಕ್ ಒಬ್ಬರು ತೀರ್ಕೊಂಬಿಟ್ಟಿದ್ರು ಆ ಥರದ್ದೆಲ್ಲ ಅವ್ರಿಗೆ ನಾವು ಫಿಲ್ಮ್ ರೂಪಿಸಿದ್ದೀವಿ ಯಾಕೆಂದರೆ ಅಸ್ಸಾಮ್ಗೆ ಹೋಗಬೇಕಾದ್ರೆ ಏನಂದರೆ ಕಲ್ಕಟ್ಟಾದಿಂದ ಬೈ ರೋಡ್ ಹೋಗಬೇಕು ಅಂದರೆ ಸುಮಾರು ಮೈಲಿ ಮೇಲಕ್ಕೆ ಹೋಗಿ ಹಿಂಗೆ ಬರಬೇಕು 1000 ಮೈಲಿ ಓದಂಗಾಗುತ್ತದು ಮಧ್ಯದಲ್ಲಿ ಬಾಂಗ್ಲಾ ಇದೆ ನೀವು ಮೇಲಕ್ಕೆ ಹೋಗಿ ಮೇಲಿಂದ ಮತ್ತೆ ಕೆಳಕ್ಕೆ ಇಳಿಬೇಕು ಮಧ್ಯದಲ್ಲಿ ಬಾಂಗ್ಲಾ ಕೊಟ್ಬಿಟ್ಟಿದ್ದಾರೆ ಎಷ್ಟು ಜನಕ್ಕೆ ಕಷ್ಟ ನೋಡಿ ಅಲ್ಲಿ ಒಂದು ಸಣ್ಣ ಇದು ಅದು ಆದರೆ ಅದು ಇಂಟರ್ನ್ಯಾಷನಲ್ ಟೆರಿಟರಿ ಆಗಿಬಿಡುತ್ತೆ ಫ್ಲೈಟಲ್ಲಿ ಹೋದರೆ ನಿಮ್ಗೆ ಆ ಪ್ರಶ್ನೆ ಇಲ್ಲ ಅಸ್ಸಾಮ್ಗೆ ಹೋಗಬೇಕಾದ್ರೆ ಕಲ್ಕತ್ತಾದ ಗೌಹಾತಿ ಫ್ಲೈಟ್ ಇದೆ ಆದರೆ ನೀವು ಟ್ರೈನಲ್ಲಿ ಹೋಗಬೇಕು ಅಂದರೆ ಇಲ್ಲಿಂದ ಹೊರಡುತ್ತೆ ಒಂದು ಟ್ರೈನ್ ಕಲ್ಕಟ್ಟದಿಂದ ಅದು ಅಸ್ಸಾಂ ತಲುಪಲಿಕ್ಕೆ 3 ಡೇಸ್ ಏನೋ ಆಗುತ್ತೆ ಆ 3 ಡೇಸ್ ಹೋಗಬೇಕಾದ್ರೆ ಅದು ತಲುಪೋದು ಗ್ಯಾರಂಟಿನೇ ಇರಲ್ಲ ಅಷ್ಟು ಮಧ್ಯದಲ್ಲಿ ಬಾಂಬ್ ಬ್ಲಾಸ್ಟ್ಗಳು ನಿಲ್ಲುತ್ತೆ ಜನ ಕಾಡಿನ ಮಧ್ಯೆ ಹೋಗುತ್ತೆ ತುಂಬ ರಿಸ್ಕಿ ಜರ್ನಿ ಅದು ಬೈ ರೋಡ್ ಅಂತೂ ಬಹಳ ರಿಸ್ಕಿ ಅದು ಅದರಲ್ಲಿ ನಮ್ಮ ಒಬ್ಬ ಅಡುಗೆಯವನ್ನು ಕಳಿಸಿದ್ವಿ ಮುಂಚೆ ನಮಗೆ ಅಲ್ಲಿ ಅಡುಗೆ ಆತ ಪಾಪ ಅಲ್ಲಿ ಹಾರ್ಟ್ ಅಟ್ಯಾಕಾಗಿ ಹೋಗಿಬಿಟ್ಟಿದ್ರು ಅವ್ರ ಹೆಸರೇನೋ ಮರ್ತು ಹೋಗಿಬಿಟ್ಟಿದೆ ಅವ್ರನ್ನ ನಾವು ಸಿನಿಮಾ ಡೆಡಿಕೇಟ್ ಮಾಡಿದ್ವಿ ಅವರಿಗೆ ಅರ್ಪಣೆ ಹಾಕಿದ್ದೀನಿ ಅವ್ರ ಹೆಸರು ಹಾಗಾಗಿ ಈಗ ಸ್ವಲ್ಪ ಸುಧಾರಿಸಿದೆ ಪರಿಸ್ಥಿತಿಗಳು ಈಗ ಬಾಂಗ್ಲಾಕ್ಕೆ ಹೋಗಬೇಕಾಗಿಲ್ಲ ನಾವು ಯು ಕ್ಯಾನ್ ಫ್ಲೈ ಓವರ್ ಬಾಂಗ್ಲಾ ಆ ಥರದ ಅನುಭವಗಳೆಲ್ಲ ಒಂದು ಸಮಾರೋಪ ಆಗಿದ್ದು ಆ ಚಿತ್ರಕ್ಕೆ ನ್ಯಾಷನಲ್ ಅವಾರ್ಡ್ ಬಂತು ಸ್ಟೇಟ್ ಅವಾರ್ಡ್ ಬಂತು ಅದೊಂದು ರೀತಿಯ ನಮ್ಮ ಶ್ರಮಕ್ಕೆ ಒಂದು ಮನ್ನಣೆ ಕೊಟ್ಟ ಹಾಗೆ ಅನ್ನಿಸ್ತು ಸೊ ಹೂಮಳೆ ನಾನು ಒಂದು ಆದರ್ಶಕ್ಕಾಗಿ ಮಾಡಿದ ಸಿನಿಮಾ ಅನ್ನುವಂಥ ಖುಷಿ ಅದರ ಏನೋ ಭಾವನೆಗಳು ತಮಾಷೆಗಳು ಇರಬಹುದು ಇನ್ ಸ್ಪೈಟ್ ಆಫ್ ಆಲ್ ದೀಸ್ ಥಿಂಗ್ಸ್ ಐ ರೆಸ್ಪೆಕ್ಟ್ ನಡಹಳ್ಳಿ ಶ್ರೀಪಾದರಾವ್ ಅವರ ಪರಿವರ್ತನಾ ಸಂಸ್ಥೆ ನಮ್ಮ ಎನ್ ಬಿ ಜಯಪ್ರಕಾಶ್ ಹಾಸ್ಯ ಕಲಾವಿದ ಅದೆಲ್ಲ ಕ್ಷಮ್ಯ ಇವತ್ತು ಕೇಳಿ ನಕ್ಬಿಟ್ಟು ಸುಮ್ಮನಾಗಬಹುದು ಒಂದು ಸಿನಿಮಾ ಶಾಶ್ವತ ಆ ಸಿನಿಮಾ ಇವತ್ತಿಗೂ ಅನೇಕ ಕಡೆ ಪ್ರದರ್ಶನ ಆಗ್ತಿರುತ್ತೆ ಟಿ ವಿಲಿ ಬರ್ತಿರುತ್ತೆ ಅವರು ಕೂಡ ಅನೇಕ ಕಡೆ ಪ್ರದರ್ಶನ ಮಾಡ್ತಿರ್ತಾರೆ ಅನೇಕ ಸಂಘಟನೆಗಳು ಅದನ್ನು ನೋಡ್ತಿರ್ತಾರೆ ಚಾರಿಟೀಸ್ನವರು ಇಟ್ಸ್ ಎ ಗುಡ್ ಫಿಲ್ಮ್ ಕಲಾ ಮಾಧ್ಯಮಕ್ಕೆ ಧನ್ಯವಾದಗಳು ದಯಮಾಡಿ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಈ ಮಾಧ್ಯಮವನ್ನು ಬೆಂಬಲಿಸಿ ಪ್ರೋತ್ಸಾಹಿಸಿ